ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಆಗಸ್ಟ್ ನಾಲ್ಕನೇ ವಾರದ ಐವತ್ತು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಪ್ರಶ್ನೋತ್ತರಗಳನ್ನು ನೋಡಲಿದ್ದೇವೆ ಸೊ ಈಗಾಗಲೇ ಆಗಸ್ಟ್ ಇಪ್ಪತ್ತೆರಡರಿಂದ ಆಗಸ್ಟ್ ಇಪ್ಪತ್ತೆಂಟರವರೆಗೆ ಪ್ರತಿನಿತ್ಯ ಪ್ರಚಲಿತ ಘಟನೆಗಳ ವಿಡಿಯೋನ ಅಪ್ಲೋಡ್ ಮಾಡಲಾಗಿದೆ ಆದರೂ ಕೂಡ ಬಹಳಷ್ಟು ಜನ ಸೊ ಮೋಸ್ಟ್ ಇಂಪಾರ್ಟೆಂಟ್ ಈ ವೀಕ್ನ ಕರೆಂಟ್ ಅಫೇರ್ಸ್ ವೀಡಿಯೋ ಕೂಡ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಸೊ ನಾವು ಕೂಡ ವೀಕ್ಲಿ ಪ್ರತಿನಿತ್ಯ ಡ್ಯೂಟಿ ಸೊ ಪ್ರತಿನಿತ್ಯ ಕರೆಂಟ್ ಅಫೇರ್ಸ್ ವೀಡಿಯೋ ಪ್ರತಿನಿತ್ಯ ಟೆಲಿಗ್ರಾಮ್ ಚಾನಲ್ ಸೊ ಏನೋ ಕೊಮ್ಮೆ ರೆಸ್ಟ್ ತೊಗೊಳೋಣ ಅಂತ ಅಂದ್ಕೊಂಡಿದ್ವಿ ಸೊ ಬಟ್ ಇರಲಿ ಸೊ ಕಲಿಯೋರಿಗೆ ರೆಸ್ಟ್ ಅನ್ನೋದಿಲ್ಲ ಕಲಿಕೆಗೆ ಕೋಣೆ ಇಲ್ಲ ಓಕೆ ಸೊ ನಮ್ಮದು ಟೆಲಿಗ್ರಾಮ್ ಚಾನಲ್ ಜಿ ಕೆ ಕನ್ನಡ ಟುಡೇ ಯೂಟ್ಯೂಬ್ ಅಂತ ಸೊ ಅದಕ್ಕೂ ಕೂಡ ಜಾಯಿನ್ ಆಗಿ ಅಲ್ಲಿ ಡೈಲಿ ಕಾಂಪಿಟೇಟಿವ್ ಫೀಲ್ಡ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತೀವಿ ಓಕೆ ಸೊ ನೀವು ಕ್ಲೀನಾಗಿ ವಿಡಿಯೋನ ನೋಡ್ತಾ ಹೋಗಿ ಸೊ ಇದರಲ್ಲಿ ಕೇವಲ ಐವತ್ತು ಪ್ರಚಲಿತ ಘಟನೆಗಳು ಕವರ್ ಆಗಿಲ್ಲ ಸೊ ಸುಮಾರು ಎರಡುನೂರಕ್ಕೂ ಹೆಚ್ಚು ಪ್ರಚಲಿತ ಘಟನೆಗಳು ಕವರ್ ಆಗಿವೆ ಸೊ ಹೀಗಾಗಿ ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ ಓಕೆ ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ ಭಾರತದಲ್ಲಿ ಮಕ್ಕಳಿಗೆ ನೀಡಬಹುದಾದ ಮೊದಲ ಕರೋನಾ ಲಸಿಕೆ ಯಾವುದು ಸೊ ಇದುವರೆಗೂ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಕರೋನಾ ಲಸಿಕೆ ನೀಡಲಾಗ್ತಿತ್ತು ಈಗ ಮಕ್ಕಳಿಗೂ ನೀಡಬಹುದಂಥ ಕರೋನಾ ಲಸಿಕೆಗೆ ಸೊ ಭಾರತ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ ಸೊ ಅದರ ಏನಪ್ಪ ಅಂದರೆ ಜೈಕೋ ಡಿ ಅಂತ ಓಕೆ ಆದರೆ ಇದಕ್ಕೆ ಕೆಲವೊಂದು ನಿಬಂಧನೆಗಳಿವೆ ಅದೇನಂತ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ ಓಕೆ ಮೊದಲೇದಾಗಿ ಈ ಜೈಕೌ ಡಿ ಲಸಿಕೆಯನ್ನು ತಯಾರಿಸಿದಂಥ ಸಂಸ್ಥೆ ಅಂದರೆ ಜೈಡಸ್ ಕ್ಯಾಡಿಲ್ಲಾ ಎನ್ನುವಂಥ ಸಂಸ್ಥೆಯು ಜೈವಿಕ ತಂತ್ರಜ್ಞಾನ ಇಲಾಖೆಯ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಿದೆ ಮೋಸ್ಟ್ ಇಂಪಾರ್ಟೆಂಟ್ ಸೊ ಇನ್ನು ಜೈಕೋ ಡಿ ಲಸಿಕೆಯ ಒಂದು ವಿಶೇಷತೆ ಏನಂದರೆ ಕೋವಿಡ್ ನೈನ್ಟೀನ್ಗಾಗಿ ವಿಶ್ವದ ಮೊದಲ ಮತ್ತು ಭಾರತ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದಂತಹ ಡಿ ಎನ್ ಎ ಆಧಾರಿತ ಲಸಿಕೆ ಇದಾಗಿದೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಕರೋನಕ್ಕಾಗಿ ತಯಾರಿಸಿದಂಥ ಡಿ ಎನ್ ಎ ಆಧಾರಿತ ಮೊದಲ ಲಸಿಕೆ ಯಾವುದು ಅಂತ ಕ್ವಶನನ್ನು ಕೇಳಬಹುದು ಇದು ಸೂಜಿ ರಹಿತವಾಗಿದೆ ಅಂತ ಹೇಳಲಾಗ್ತಿದೆ ಹನ್ನೆರಡು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಇದನ್ನು ನೀಡಬಹುದು ಅಂದರೆ ಎಲ್ಲ ವಯಸ್ಸಿನ ಮಕ್ಕಳಿಗೆ ನೀಡೋಕ್ಕೆ ಬರಲ್ಲ ಕೇವಲ ಹನ್ನೆರಡು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಇದನ್ನು ನೀಡಬಹುದು ಬೇರೆ ಲಸಿಕೆಗಳನ್ನು ಎರಡು ಡೋಸ್ಗಳಲ್ಲಿ ನೀಡಿದರೆ ಇದನ್ನು ಮೂರು ಡೋಸ್ಗಳಲ್ಲಿ ನೀಡಲಾಗುವುದು ಓಕೆ ಹಾಗಾದರೆ ಜೈಡಸ್ ಕ್ಯಾಡಿಲಾ ಎನ್ನುವಂಥ ಸಂಸ್ಥೆ ಬಗ್ಗೆ ಹೇಳೋದಾದರೆ ಇದೊಂದು ಭಾರತೀಯ ಬಹುರಾಷ್ಟ್ರೀಯ ಔಷಧಿ ಕಂಪ್ನಿ ಇದರ ಕೇಂದ್ರ ಕಚೇರಿ ಗುಜರಾತ್ನ ಅಹಮದಾಬಾದ್ನಲ್ಲಿದೆ ರಮಣಾಬಾಯಿ ಪಟೇಲ್ ಎನ್ನುವರು ಹತ್ತೊಂಬತ್ತು ನೂರ ಇದನ್ನು ಸ್ಥಾಪನೆ ಮಾಡಿದ್ದಾರೆ ಜೈರ್ ಅಲ್ ಬಹರ್ ಅಂದರೆ ಇಂಗ್ಲೀಷ್ನಲ್ಲಿ ರೋರ್ ಆಫ್ ದಿ ಸಿ ಎಂಬ ಸಾಗರಣ ಅಭ್ಯಾಸವನ್ನು ಭಾರತ ಯಾವ ದೇಶದೊಂದಿಗೆ ಕೈಗೊಳ್ಳುತ್ತೆ ಸೊ ಇದನ್ನು ಭಾರತ ಕತಾರ್ನೊಂದಿಗೆ ಕೈಗೊಳ್ಳುತ್ತೆ ಓಕೆ ಸೊ ಇದೊಂದು ನೌಕಾಯಾನ ಅಭ್ಯಾಸ ಆಗಿದೆ ಸೊ ಇದನ್ನು ಪರ್ಷಿಯನ್ ಗಲ್ಪ್ ಬಳಿ ಹಮ್ಮಿಕೊಳ್ಳಲಾಗಿತ್ತು ಭಾರತದಿಂದ ಐ ಎನ್ ಎಸ್ ತ್ರಿಕಂಡ್ ಎನ್ನುವಂತಹ ಹಡಗು ಭಾಗವಹಿಸಿತ್ತು ಹಾಗಾದರೆ ಭಾರತವು ವಿವಿಧ ದೇಶಗಳೊಂದಿಗೆ ಕೈಗೊಳ್ಳುವಂತಹ ನೌಕಾ ಅಭ್ಯಾಸಗಳ ಬಗ್ಗೆ ನೋಡೋಣ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮೋಸ್ಟ್ ಇಂಪಾರ್ಟೆಂಟ್ ಓಕೆ ಮೊದಲೇದಾಗಿ ವರುಣ ಸೊ ಇದನ್ನು ಭಾರತ ಫ್ರಾನ್ಸ್ ದೇಶದೊಂದಿಗೆ ಸ್ಲಿನೆಕ್ಸ್ ಇದನ್ನು ಶ್ರೀಲಂಕಾದೊಂದಿಗೆ ಇಂದ್ರ ಇದನ್ನು ರಷ್ಯಾದೊಂದಿಗೆ ಮಲಬಾರ್ ಸೊ ಇದನ್ನು ಅಮೇರಿಕಾ ಜಪಾನ್ ಮತ್ತು ಆಸ್ಟ್ರೇಲಿಯಾದೊಂದಿಗೆ ಸಿಂಬೆಕ್ಸ್ ಸೊ ಇದನ್ನು ಸಿಂಗಾಪುರ್ನೊಂದಿಗೆ ಐ ಬಿ ಎಸ್ ಎ ಎಮ್ ಎ ಆರ್ ಇದನ್ನು ಬ್ರೆಜಿಲ್ ಮತ್ತು ದಕ್ಷಿಣ ಆಫ್ರಿಕಾದೊಂದಿಗೆ ಕೊಂಕನ್ ಸೊ ಇದನ್ನು ಬ್ರಿಟನ್ ದೇಶದೊಂದಿಗೆ ಆಸ್ ಇಂಡೆಕ್ಸ್ ಇದನ್ನು ಆಸ್ಟ್ರೇಲಿಯಾದೊಂದಿಗೆ ಸಹಯೋಗ್ ಕೈಝಿನ್ ಸೊ ಇದನ್ನು ಜಪಾನ್ನೊಂದಿಗೆ ನಸೀಮ್ ಅಲ್ ಬಹರ್ ಸೊ ಇದನ್ನು ಒಮನ್ ದೇಶದೊಂದಿಗೆ ಭಾರತವು ಕೈಗೊಳ್ಳುತ್ತೆ ಓಕೆ ಮೋಸ್ಟ್ ಇಂಪಾರ್ಟೆಂಟ್ಸ್ ಭಾರತವು ಸೊ ಈ ಹೆಸರಿನ ನೌಕಾ ಅಭ್ಯಾಸಗಳನ್ನು ಯಾವ ಯಾವ ದೇಶಗಳೊಂದಿಗೆ ಕೈಗೊಳ್ಳುತ್ತೆ ಅಂತ ಎಕ್ಸಾಮ್ಗಳಲ್ಲಿ ಪದೇ ಪದೇ ಕೇಳ್ತಾ ಇರ್ತಾರೆ ವಾಂಚುವಾ ಫೆಸ್ಟಿವಲ್ ಅನ್ನು ಪ್ರಮುಖವಾಗಿ ಯಾವ ಬುಡಕಟ್ಟು ಜನರು ಆಚರಣೆ ಮಾಡುವರು ಸೊ ವಾಂಚುವಾ ಫೆಸ್ಟಿವಲನ್ನು ಪ್ರಮುಖವಾಗಿ ತಿವಾ ಎನ್ನುವಂತಹ ಬುಡಕಟ್ಟು ಜನರು ಆಚರಣೆ ಮಾಡುವರು ಪ್ರಮುಖವಾಗಿ ಯಾವ ರಾಜ್ಯದಲ್ಲಿ ಅಂದರೆ ಅಸ್ಸಾಂನಲ್ಲಿ ಓಕೆ ಸೊ ಈ ತಿವಾ ಬುಡಕಟ್ಟು ಜನರು ಕೇವಲ ಅಸ್ಸಾಂನಲ್ಲಿ ಕಂಡುಬರಲ್ಲ ಸೊ ಈಶಾನ್ಯ ಭಾರತದ ವಿವಿಧ ರಾಜ್ಯಗಳಲ್ಲಿ ಕಂಡು ಬರ್ತಾರೆ ಮೇಘಾಲಯದಲ್ಲಾಗಿರ್ಬೋದು ಅರುಣಾಚಲ ಪ್ರದೇಶದಲ್ಲೂ ಕೂಡ ಕಂಡು ಬರ್ತಾರೆ ಸೊ ಹಾಗಾದರೆ ಈ ವಾಂಚುವ ಫೆಸ್ಟಿವಲ್ನ ಪ್ರಮುಖ ಉದ್ದೇಶ ಏನಂದರೆ ಸೊ ಕೃಷಿಯಲ್ಲಿ ಬೆಳೆಗಳಿಗೆ ಯಾವುದೇ ರೋಗ ಮತ್ತು ನೈಸರ್ಗಿಕ ವಿಪತ್ತು ಎದುರಾಗದಂತೆ ಮತ್ತು ಒಳ್ಳೆಯ ಫಸಲು ಬರುವಂತೆ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದು ಓಕೆ ಸೊ ಹಾಗಾದರೆ ಅಸ್ಸಾಂನ ಬಗ್ಗೆ ಹೇಳೋದಾದರೆ ರೀಸೆಂಟಾಗಿ ಅಸ್ಸಾಂನ ಕಾಜಿರಂಗ್ ಉದ್ಯಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಯಾಟಲೈಟ್ ಫೋನನ್ನು ಬಳಕೆ ಮಾಡಲಾಗಿದೆ ಈ ಮೂಲಕ ದೇಶದಲ್ಲಿ ಸ್ಯಾಟಲೈಟ್ ಫೋನ್ಗಳನ್ನು ಬಳಕೆ ಮಾಡಿದ ಮೊದಲ ರಾಷ್ಟ್ರೀಯ ಉದ್ಯಾನವನ ಎನಿಸಿಕೊಂಡಿದೆ ಕೆಳಗಿನ ಯಾವ ಸಂಸ್ಥೆಯು ಭಾರತದ ಅತೀ ದೊಡ್ಡ ತೇಲುವ ಸೌರ ಫೋಟೋವೋಲ್ಟಿಕ್ ಘಟಕವನ್ನು ಇತ್ತೀಚೆಗೆ ಸ್ಥಾಪಿಸಿದೆ ಅಂದರೆ ಸದು ಎನ್ ಟಿ ಪಿ ಸಿ ಸಂಸ್ಥೆ ಎಲ್ಲಿ ಅಂದರೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಬಳಿಯ ಸಿಂಹಾದ್ರಿ ಪವರ್ ಸ್ಟೇಷನ್ ಬಳಿ ಇದರ ಸಾಮರ್ಥ್ಯ ಎಷ್ಟಂದರೆ ಇಪ್ಪತ್ತೈದು ವ್ಯಾಚ್ ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಹಾಗಾದರೆ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಬಗ್ಗೆ ಹೇಳೋದಾದರೆ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಸೊ ಕೇಂದ್ರ ಕಚೇರಿಯಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾ ಇರ್ತಾರೆ ನವದೆಹಲಿಯಲ್ಲಿ ಸೊ ಇದರ ಪ್ರಸ್ತುತ ಚೇರ್ಮನ್ ಮತ್ತು ಎಮ್ ಡಿ ಆರ್ ಅಂದರೆ ಗುರುದೀಪ್ ಸಿಂಗ್ ಅವರು ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಹತ್ತು ಮಹಾರತ್ನ ಕಂಪ್ನಿಗಳಲ್ಲಿ ಇದು ಕೂಡ ಒಂದು ಹಾಗಾದರೆ ಹತ್ತು ಮಹಾರತ್ನ ಕಂಪ್ನಿಗಳೇ ಯಾವ್ಯಾವು ಅನ್ನೋದನ್ನು ಸೊ ನೀವು ನೆಟ್ಟಲ್ಲಿ ಸರ್ಚ್ ಮಾಡಿ ನೋಡ್ಕೊಳ್ಳೋಕೆ ಸೊ ಇದ್ರ ಬಗ್ಗೆ ಏನಂದರೆ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು ಇತ್ತೀಚೆಗೆ ಮೂರು ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ಮಕ್ಕಳನ್ನು ಕೋವಿಡ್ ಟೆಸ್ಟ್ಗೆ ಒಳಪಡಿಸಲು ಪ್ರಾರಂಭಿಸಿದ ದೇಶ ಯಾವುದು ಸೊ ಇತ್ತೀಚೆಗೆ ಇಸ್ರೇಲ್ ಈ ಕ್ರಮವನ್ನು ಕೈಗೊಂಡಿದೆ ಅಂದರೆ ಒಟ್ಟಾರೆಯಾಗಿ ಎಷ್ಟು ಜನರು ಕೋವಿಡ್ ಸಂಖ್ಯೆಗೆ ಒಳಗಾಗಿದ್ದಾರೆ ಮತ್ತು ಇನ್ನೂ ಎಷ್ಟು ಜನಕ್ಕೆ ನಾವು ವ್ಯಾಕ್ಸಿನೇಷನನ್ನು ಕೊಡಬೇಕು ಅನ್ನೋದನ್ನು ಪತ್ತೆ ಹಚ್ಚೋಕೆ ಇಸ್ರೇಲ್ ಸೊ ಮೂರು ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ಮಕ್ಕಳನ್ನು ಕೋವಿಡ್ ಟೆಸ್ಟ್ಗೆ ಒಳಪಡಿಸಲು ಪ್ರಾರಂಭ ಮಾಡಿದೆ ಓಕೆ ಹಾಗಾದರೆ ಇಸ್ರೇಲ್ ಮತ್ತು ಯಾವ ವಿಷಯಗಳಿಗೆ ಸುದ್ದಿಯಲ್ಲಿದೆ ಅಂದರೆ ರೀಸೆಂಟಾಗಿ ಇಸ್ರೇಲ್ನ ನೂತನ ಪ್ರಧಾನಿಯಾಗಿ ನೆಪ್ತೇಲ್ ನೆಪ್ತಾಲಿ ಬೆನೆಟ್ ಅವರು ನೇಮಕಗೊಂಡಿದ್ದಾರೆ ನೂತನ ಅಧ್ಯಕ್ಷರಾಗಿ ಐಸಾಕ್ ಹೆರ್ಜಾಗ್ ಅವರು ನೇಮಕಗೊಂಡಿದ್ದಾರೆ ಇನ್ನು ಇಸ್ರೇಲ್ನ ನೇಷರ್ ರಾಮ್ಲಾ ಎಂಬಲ್ಲಿ ಹೊಸ ಮಾನವ ಪ್ರಭೇದ ಕುರುದುಗಳನ್ನು ಪತ್ತೆ ಹಚ್ಚಲಾಗಿದೆ ಇನ್ನು ಇಸ್ರೇಲ್ ಇಸ್ರೇಲ್ನ ಒಂದು ಫೇಮಸ್ ಮಿಸೈಲ್ ಏರ್ ಮಿಸೈಲ್ ಯಾವುದು ಫೈತಾನ್ ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಪೈಥಾನ್ ಅನ್ನೋದು ಏರ್ ಟು ಏರ್ ಮಿಸೈಲ್ ಮೋಸ್ಟ್ ಇಂಪಾರ್ಟೆಂಟ್ ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ ಏರ್ ಟು ಏರ್ ಮಿಸೈಲ್ ಇದನ್ನು ರೀಸೆಂಟಾಗಿ ಡಿ ಆರ್ ಡಿ ಒ ಏನು ಮಾಡಿದೆ ಅಂದರೆ ಟೆಸ್ಟ್ ಮಾಡಿದೆ ಅಂದರೆ ನಾವು ಕೂಡ ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಸ್ಕೀಮನ್ನು ಹಾಕ್ತಾ ಇದೀವಿ ಓಕೆ ಹಾಗಾದರೆ ಇಸ್ರೇಲ್ ಮ್ಯಾಪ್ ಮೇಲೆ ಪದೇ ಪದೇ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ ಸೊ ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಿದ್ರೆ ಇದು ಇಸ್ರೇಲ್ ದೇಶ ಓಕೆ ಇಸ್ರೇಲ್ ದೇಶ ಪ್ರಮುಖವಾಗಿ ಯಾವ ಯಾವ ದೇಶಗಳೊಂದಿಗೆ ಗಡಿಯನ್ನು ಹೊಂದಿದೆ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ ಮಧ್ಯದಾಗಿ ಈಜಿಪ್ಟ್ ಎರಡನೇದಾಗಿ ಜೋರ್ಡಾನ್ ಮೂರನೇದಾಗಿ ಸಿರಿಯಾ ನಾಲ್ಕನೇದಾಗಿ ಲೆಬನಾನ್ ಓಕೆ ಅದೇ ರೀತಿ ಮೆಡಿಟರೇನಿಯನ್ ಸಮುದ್ರಕ್ಕೂ ಕೂಡ ಇಸ್ರೇಲ್ ಜಲಗಡಿಯನ್ನು ಹೊಂದಿದೆ ಓಕೆ ಅದೇ ರೀತಿ ಇಸ್ರೇಲ್ ಮತ್ತು ಜೋರ್ಡಾನ್ ನಡುವೆ ಕಂಡುಬರುವಂಥ ಸಮುದ್ರ ಯಾವುದಂದರೆ ಅದೇ ಮೃತ ಸಮುದ್ರ ಡೆಡ್ ಸಿ ಅಂತ ಕರಿತೀವಿ ಅನೇಕ ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ ಇನ್ನು ಇಸ್ರೇಲ್ ಮತ್ತು ಸಿರಿಯಾ ದೇಶದ ನಡುವೆ ವಿವಾದಿತ ಪ್ರದೇಶ ಯಾವುದಂದ್ರೆ ಗೋಲಾನ್ ಹೈಟ್ಸ್ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ ಅದೇ ರೀತಿ ವಿವಾದಿತ ಗಾಜಾ ಸ್ಟ್ರಿಪ್ ಅಥವಾ ಗಾಜಾ ಪಟ್ಟಿ ಇಸ್ರೇಲ್ನಲ್ಲಿ ಕಂಡು ಬರುತ್ತೆ ಇಸ್ರೇಲ್ನ ಯಾವ ಭಾಗದಲ್ಲಿ ಅಂದರೆ ಇಸ್ರೇಲ್ನ ಪಶ್ಚಿಮ ಭಾಗದಲ್ಲಿ ಈ ಗಾಜಾ ಸ್ಟ್ರಿಪ್ ಅನ್ನೋದು ಮೆಡಿಟರೇನಿಯನ್ ಸಮುದ್ರಕ್ಕೆ ಗಡಿಯನ್ನು ಹೊಂದಿದೆ ಅದೇ ರೀತಿ ವೆಸ್ಟ್ ಬ್ಯಾಂಕ್ ಅನ್ನೋದು ಕೂಡ ಒಂದು ವಿವಾದಿತ ಪ್ರದೇಶ ಇದು ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ನ ನಡುವೆ ಕಂಡುಬರುವಂಥ ವಿವಾದಿತ ಪ್ರದೇಶ ಆಗಿದೆ ಇದು ಇಸ್ರೇಲ್ನ ಪೂರ್ವಕ್ಕೆ ಕಂಡುಬರುತ್ತೆ ಹೆಸರಲ್ಲಿ ವೆಸ್ಟ್ ಬ್ಯಾಂಕ್ ಅಂತ ಇದೆ ಹೌದಾ ಆದರೆ ಇದು ಈಸ್ಟಿಗೆ ಕಂಡುಬರುತ್ತೆ ಓಕೆ ಸೊ ಇದಿಷ್ಟರ ಕುರಿತು ನೀವು ತಿಳ್ಕೊಂಡಿರಬೇಕು ಭಾರತದ ಅತಿ ಎತ್ತರದ ಗಿಡಮೂಲಿಕೆ ಪಾರ್ಕ್ ಯಾವ ರಾಜ್ಯದಲ್ಲಿ ನಿರ್ಮಾಣವಾಗಿದೆ ಸೊ ರೀಸೆಂಟಾಗಿ ಉತ್ತರ ಪ್ರದೇಶದ ಚಮೋಲಿ ಜಿಲ್ಲೆಯ ಮನಾ ವಿಲೇಜ್ನಲ್ಲಿ ಸೊ ಇದನ್ನು ಸ್ಥಾಪನೆ ಮಾಡಲಾಗಿದೆ ಓಕೆ ಅದೇ ರೀತಿ ಮನಾ ವಿಲೇಜನ್ನು ನಾವು ಕಾಮನ್ನಾಗಿ ಭಾರತದ ಕೊನೆಯ ಹಳ್ಳಿ ಅಂತ ಗುರುತಿಸ್ತೀವಿ ಇನ್ನು ಉತ್ತರಾಖಂಡ್ ಸೊ ಇತ್ತೀಚೆಗೆ ಭೂಕಂಪ ಮುನ್ಸೂಚನಾ ಮೊಬೈಲ್ ಆ್ಯಪನ್ನು ಚಾಲನೆಗೊಳಿಸಿದ ಭಾರತದ ಮೊದಲ ರಾಜ್ಯ ಎನಿಸಿಕೊಂಡಿದೆ ಸೊ ರೀಸೆಂಟಾಗಿ ಉತ್ತರಾಖಂಡ್ನ ನೂತನ ಮುಖ್ಯಮಂತ್ರಿಯಾಗಿ ಪುಷ್ಕರ್ ಸಿಂಗ್ ದಮಿಯವರು ನೇಮಕಗೊಂಡಿದ್ದಾರೆ ಹಿಸಾರ್ ವಿಮಾನ ನಿಲ್ದಾಣಕ್ಕೆ ಕೆಳಗಿನ ಯಾರ ಹೆಸರನ್ನು ಇಡಲಾಗಿದೆ ಸೊ ಹರಿಯಾಣದ ಹಿಸಾರ್ ವಿಮಾನ ನಿಲ್ದಾಣಕ್ಕೆ ರೀಸೆಂಟಾಗಿ ಮಹಾರಾಜ ಅಗ್ರಸೇನಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೆಸರನ್ನು ಇಡಲಾಗಿದೆ ಸೊ ಹೀಗಂತ ಹರಿಯಾಣದ ಮುಖ್ಯಮಂತ್ರಿ ಆದಂತಹ ಮನೋಹರ್ ಲಾಲ್ ಖಟ್ಟರ್ ಅವರು ಅನೌನ್ಸ್ ಮಾಡಿದ್ದಾರೆ ಒನ್ ಬ್ಲಾಕ್ ಒನ್ ಪ್ರಾಡಕ್ಟ್ ಯೋಜನೆ ಸೊ ಇದು ಹರಿಯಾಣದ ಒಂದು ಯೋಜನೆ ಇನ್ನು ಹರಿಯಾಣದಲ್ಲಿ ರೀಸೆಂಟಾಗಿ ಮೊಟ್ಟ ಮೊದಲ ಗ್ರೇನ್ ಎ ಟಿ ಎಮ್ ಅಂದರೆ ಧಾನ್ಯಗಳ ಎ ಟಿ ಎಮ್ ಅನ್ನು ಹರಿಯಾಣದ ಗುರುಗ್ರಾಮ್ನಲ್ಲಿ ಪ್ರಾರಂಭ ಮಾಡಲಾಗಿದೆ ನಾಲ್ಕನೇ ಆವೃತ್ತಿಯ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹರಿಯಾಣದಲ್ಲಿ ನಡೆಯಲಿದೆ ಇನ್ನು ಸಂಜೀವಿನಿ ಪರಿಯೋಜನಾ ಸೊ ಇದು ಕೋವಿಡ್ ಪೇಷಂಟ್ಗಳನ್ನು ಅವರ ಮನೆಯಲ್ಲೇ ಚಿಕಿತ್ಸೆಗೊಳಪಡಿಸಲು ಜಾರಿಗೊಳಿಸಿದಂತಹ ಒಂದು ಕ್ರಮ ಓಕೆ ಇದು ಕೂಡ ಹರಿಯಾಣ ಸರ್ಕಾರದ ಉಪಕ್ರಮ ಇಸ್ಮಾಯಿಲ್ ಸಾಬ್ರಿ ಯಾಕೋಬ್ ಅವರನ್ನು ಯಾವ ದೇಶದ ನೂತನ ಮುಖ್ಯಮಂತ್ರಿ ನೂತನ ಪ್ರಧಾನಿಯಾಗಿ ನೇಮಿಸಲಾಗಿದೆ ಇಸ್ಮಾಯಿಲ್ ಸಾಬ್ರಿ ಯಾಕೋಬ್ ಇವರನ್ನು ಮಲೇಷ್ಯಾ ರಾಷ್ಟ್ರದ ನೂತನ ಪ್ರಧಾನಿಯಾಗಿ ನೇಮಕ ಮಾಡಲಾಗಿದೆ ರೀಸೆಂಟಾಗಿ ಮುಹಿಯಿದ್ದೀನ್ ಆಸಿನ್ ಮುಹಿ ಮುಹಿಯಿದ್ದೀನ್ ಯಾಸೀನ್ ಇವರು ಸೊ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದರು ಸೊ ಈಗ ಅವರ ಸ್ಥಾನದಲ್ಲಿ ಇಸ್ಮಾಯಿಲ್ ಸಾಬ್ರಿ ಯಾಕೋಬ್ ಅವರು ನೇಮಕಗೊಂಡಿದ್ದಾರೆ ಹಾಗಾದರೆ ಮಲೇಷ್ಯಾದ ರಾಜಧಾನಿ ಕೌಲಲಾಂಪುರ್ ಸೊ ಮಲೇಷ್ಯಾದ ಕರೆನ್ಸಿ ಯಾವುದಂಥ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ ರಿಂಗಿಟ್ ಓಕೆ ರಿಂಗಿಟ್ ಇದನ್ನು ಒಮ್ಮೆ ಕನ್ನಡದ ಕೋಟ್ಯಾಧಿಪತಿಯಲ್ಲೂ ಕೂಡ ಕೇಳಿದರು ಕ್ವಶನ್ ಓಕೆ ಇತ್ತೀಚೆಗೆ ನಿಧನರಾದ ಭಾರತದ ಹಿರಿಯ ರಾಜಕಾರಣಿ ಕಲ್ಯಾಣ್ ಸಿಂಗ್ ಯಾವ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿದ್ದರು ಸೊ ಮೋಸ್ಟ್ ಇಂಪಾರ್ಟೆಂಟ್ ಕಲ್ಯಾಣ್ ಸಿಂಗ್ ಅವರು ಸೊ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿಯಾಗಿ ಸೊ ಎರಡು ಟೈಮ್ ಒಟ್ಟು ಎರಡು ಬಾರಿ ಮುಖ್ಯಮಂತ್ರಿಯಾಗಿದ್ದರು ಉತ್ತರ ಪ್ರದೇಶದ್ದು ಎರಡು ಬಾರಿ ಪಾರ್ಲಿಮೆಂಟ್ನ ಮೆಂಬರ್ ಆಗಿದ್ದರು ಅದಲ್ಲದೆ ಹಿಮಾಚಲ ಪ್ರದೇಶ ಮತ್ತು ರಾಜಸ್ಥಾನದ ಗವರ್ನರ್ ಆಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ ಸೊ ಹೀಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಸೊ ಏನು ಮೈ ಗೌರ್ಮೆಂಟ್ ಮೇರಿ ಸರ್ಕಾರ್ ಪೋರ್ಟಲ್ ಸೊ ಇದನ್ನು ರೀಸೆಂಟಾಗಿ ಉತ್ತರ ಪ್ರದೇಶ ಜಾರಿಗೊಳಿಸಿತ್ತು ಅರ್ಜುನ್ ಸಹಾಯಕ್ ನೀರಾವರಿ ಯೋಜನೆ ಇದು ಯಾವ ರಾಜ್ಯದ ನೀರಾವರಿ ನೀರಾವರಿ ಯೋಜನೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಉತ್ತರ ಪ್ರದೇಶ ಯುಕ್ತ ದರ ಎಂಬ ಪೋರ್ಟಲನ್ನು ಯಾವ ಸಂಸ್ಥೆ ಇತ್ತೀಚೆಗೆ ಪ್ರಾರಂಭ ಮಾಡಿದೆ ಸೊ ಯುಕ್ತ ದರ ಪೋರ್ಟಲ್ನ ರೀಸೆಂಟಾಗಿ ಇಸ್ರೋ ಸೊ ಪ್ರಾರಂಭ ಮಾಡಿದೆ ಹಾಗಾದರೆ ಇದರ ಉದ್ದೇಶ ಏನು ಅಂತ ತಿಳ್ಕೊಳ್ಳೋಣ ಈ ಪೋರ್ಟಲನ್ನು ಇಸ್ರೋ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಏನು ಮಾಡಿದೆ ಅಂದರೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ ಮೋಸ್ಟ್ ಇಂಪಾರ್ಟೆಂಟ್ ರಿಮೋಟ್ ಸೆನ್ಸಿಂಗ್ ಮತ್ತು ಗ್ಲೋಬಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಆಧಾರಿತ ಮಾಹಿತಿಯನ್ನು ಬಳಸಿಕೊಂಡು ಹೊಸ ನರೇಗಾ ಸ್ವತ್ತುಗಳ ಯೋಜನೆಯನ್ನು ಸಕ್ರಿಯಗೊಳಿಸಲು ಇದನ್ನು ಪೋರ್ಟಲನ್ನು ಬಳಕೆ ಮಾಡಿಕೊಡಲಾಗುವುದು ಅಂದರೆ ನಿಮಗೆ ನರೇಗಾ ಯೋಜನೆಯ ಬಗ್ಗೆ ಗೊತ್ತಿದೆ ಸೊ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಓಕೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಅಂತ ನಾವು ಕನ್ನಡದಲ್ಲಿ ಕರೀತೀವಿ ಓಕೆ ಈ ಯೋಜನೆ ಅಡಿಯಲ್ಲಿ ಏನಂದರೆ ಸೊ ಸ್ಥಳೀಯ ಹಳ್ಳಿಯ ಜನರಿಗೆ ಉದ್ಯೋಗಗಳನ್ನು ನೀಡೋದ್ರ ಮೂಲಕ ಸೊ ನಗ ಗ್ರಾಮೀಣ ಪಂಚಾಯಿತಿಗಳ ಮಟ್ಟದಲ್ಲಿ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಸ್ವತ್ತುಗಳನ್ನು ಆಸ್ತಿಗಳನ್ನು ನಿರ್ಮಾಣ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಕೆರೆ ಆಗಿರ್ಬೋದು ಹೊಂಡಗಳ ರಚನೆ ಆಗಿರ್ಬೋದು ಸಮುದಾಯ ಭವನಗಳಾಗಿರ್ಬೋದು ಉದ್ಯಾನವನಗಳಾಗಿರ್ಬೋದು ಓಕೆ ನೆಡುತೋಪುಗಳಾಗಿರ್ಬೋದು ಈ ರೀತಿ ಸ್ವತ್ತುಗಳನ್ನು ನಿರ್ಮಾಣ ಮಾಡ್ತಾ ಇರ್ತಾರೆ ಸೊ ಅಂಥ ಚಿತ್ರಗಳನ್ನು ಏನು ಮಾಡೋದಂದರೆ ಈ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡೋದು ಯಾವುದರ ಮೂಲಕ ಅಂದರೆ ರಿಮೋಟ್ ಸೆನ್ಸಿಂಗ್ ಮತ್ತು ಗ್ಲೋಬಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಸೊ ಓಕೆ ಈ ಇನ್ಫಾರ್ಮೇಷನನ್ನು ಇಸ್ರೋ ಒದಗಿಸುತ್ತೆ ಓಕೆ ಸೊ ಇವುಗಳನ್ನು ಈ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡೋದು ಓಕೆ ಇದೇ ಇದರ ಪ್ರಮುಖ ಉದ್ದೇಶ ಕೇವಲ ನರೇಗಾ ಅಂತ ಅಲ್ಲ ಸಮಗ್ರ ಜಲಾನಯನ ನಿರ್ವಹಣಾ ಕಾರ್ಯಕ್ರಮ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಸೊ ಈ ರೀತಿ ವಿವಿಧ ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಅಡಿಯಲ್ಲಿ ಏನು ನಿರ್ಮಾಣ ಆಗಿರ್ತವೆ ಆಸ್ತಿ ಅಥವಾ ಸತ್ತುಗಳು ಸೊ ಅವುಗಳ ನಿರ್ವಹಣೆಯನ್ನು ಮಾಡೋದು ಓಕೆ ದರ ಪೋರ್ಟಲ್ ರಾಷ್ಟ್ರೀಯ ನಗರೀಕರಣ ಪೈಪ್ಲೈನ್ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ ಇದನ್ನು ಇತ್ತೀಚೆಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಆರಂಭಿಸಿದರು ಈ ಪೈಪ್ಲೈನನ್ನು ಯಾವ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಲಾಗಿದೆ ಸೊ ಇದೊಂದು ವ್ಯವಸ್ಥೆ ಓಕೆ ಇದನ್ನು ಯಾವ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಲಾಗಿದೆ ಅಂದರೆ ನೀತಿ ಆಯೋಗ ಮೋಸ್ಟ್ ಇಂಪಾರ್ಟೆಂಟ್ ಓಕೆ ರಾಷ್ಟ್ರೀಯ ನಗದೀಕರಣ ಪೈಪ್ಲೈನ್ ಇದರ ಕುರಿತು ಐ ಎ ಎಸ್ ಕೆ ಎಸ್ ಅಲ್ಲೂ ಕೂಡ ಕೇಳ್ತಾರೆ ಹಿಂದೆ ಯುಕ್ತ ದರ ಪೋರ್ಟಲ್ ಅಂತಿತ್ತು ಅದರ ಅದರ ಬಗ್ಗೆಯೂ ಕೂಡ ಐ ಎ ಎಸ್ ಮತ್ತು ಕೆ ಎಸ್ ಅಲ್ಲಿ ಕೇಳ್ತಾರೆ ಹೀಗಾಗಿ ಇವೆರಡೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಹಾಗಾದರೆ ನ್ಯಾಷ್ನಲ್ ಮಾನಿಟೈಸೇಷನ್ ಪೈಪ್ಲೈನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಓಕೆ ಸೊ ಈ ಕೇಂದ್ರ ಸಚಿವಾಲಯ ಮತ್ತು ಸಾರ್ವಜನಿಕ ವಲಯದ ಸ್ವತ್ತುಗಳು ಏನಿರ್ತವೆ ಅವುಗಳಿಂದ ಹೆಚ್ಚಿನ ಲಾಭ ಬರ್ತಾ ಇರೋಲ್ಲ ಅಥವಾ ಅವು ಯಾವುದೇ ಕೆಲಸವನ್ನು ನಿರ್ವಹಿಸದೆ ಅನುಪ್ತ ಅನು ಅನುಪಯುಕ್ತವಾಗಿ ಇರ್ತವೆ ಸೊ ಅಂತಹ ಆಸ್ತಿಗಳನ್ನು ಏನು ಮಾಡೋದಂದರೆ ಸೊ ಖಾಸಗಿ ವಲಯಕ್ಕೆ ತಾತ್ಕಾಲಿಕವಾಗಿ ಸೊ ಅದರ ಲೈಸೆನ್ಸನ್ನು ಬಿಟ್ಟು ಕೊಡೋದು ಅಥವಾ ತಾತ್ಕಾಲಿಕವಾಗಿ ಅಂತಹ ಸ್ವತ್ತುಗಳನ್ನು ಏನು ಮಾಡೋದಂದರೆ ಖಾಸಗಿ ಕಂಪನಿಗಳಿಗೆ ವಹಿಸಿಕೊಡೋದು ಓಕೆ ಸೊ ಈ ರಥ ಈ ರೀತಿ ವಹಿಸಿಕೊಡೋದ್ರ ಮೂಲಕ ಲೈಸೆನ್ಸನ್ನು ಕೊಡೋದ್ರ ಮೂಲಕ ಲೈಸೆನ್ಸನ್ನು ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ಒಟ್ಟಾರೆಯಾಗಿ ಸೊ ವಿವಿಧ ಸ್ವತ್ತುಗಳಿಂದ ಸರ್ಕಾರಿ ಸ್ವತ್ತುಗಳಿಂದ ಆರು ಲಕ್ಷ ಕೋಟಿ ರೂಪಾಯಿಗಳನ್ನು ಸಂಗ್ರಹ ಮಾಡುವ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ ಮೋಸ್ಟ್ ಇಂಪಾರ್ಟೆಂಟ್ ಓಕೆ ಸೊ ಈಗಾಗಲೇ ಇದನ್ನು ಅಭಿವೃದ್ಧಿಪಡಿಸಿದ್ರು ನೀತಿ ಆಯೋಗ ಅಂತ ಹೇಳಿದೆ ಇದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜಾರಿಯಲ್ಲಿ ಇರಲಿದೆ ಅಂದರೆ ನಾಲ್ಕು ವರ್ಷಗಳ ಕಾಲ ಜಾರಿಯಲ್ಲಿರುತ್ತೆ ಈ ಕುರಿತು ಮುಂಚೆನೇ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಕೇಂದ್ರ ಬಜೆಟ್ನಲ್ಲಿ ಹೇಳಲಾಗಿತ್ತು ಹಾಗಾದರೆ ಸರ್ಕಾರದ ವಿವಿಧ ಆಸ್ತಿಗಳ ಮೂಲಕ ಹಣವನ್ನು ಸಂಗ್ರಹಣೆ ಮಾಡಲಾಗುವುದು ಹಾಗಾದರೆ ಯಾವ ಸ್ವತ್ತುಗಳ ಮೂಲಕ ಅತಿ ಹೆಚ್ಚು ಹಣವನ್ನು ಸಂಗ್ರಹ ಮಾಡಲಾಗುವುದಂದರೆ ರಸ್ತೆಗಳು ಎರಡನೇದರಲ್ಲಿ ರೈಲ್ವೆ ಇದೆ ಮೂರನೇ ಸ್ಥಾನದಲ್ಲಿ ವಿದ್ಯುತ್ ನಾಲ್ಕನೇ ಸ್ಥಾನದಲ್ಲಿ ತೈಲ ಮತ್ತು ಅನಿಲ ಪೈಪ್ಲೈನ್ಗಳು ಐದನೇ ಸ್ಥಾನದಲ್ಲಿ ಟೆಲಿಕಾಮ್ ಕ್ಷೇತ್ರ ಮೋಸ್ಟ್ ಇಂಪಾರ್ಟೆಂಟ್ ಓಕೆ ಈ ಐದು ಪ್ರಮುಖ ವಲಯಗಳನ್ನು ಗುರುತಿಸಲಾಗಿದೆ ಭಾರತದ ಮೊದಲ ಹೊಗೆ ಗೋಪುರವನ್ನು ಯಾವ ನಗರದಲ್ಲಿ ಸ್ಥಾಪನೆ ಮಾಡಲಾಗಿದೆ ಸ್ಮಾಗ್ ಟವರ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ ಇದನ್ನು ರೀಸೆಂಟಾಗಿ ಸೊ ನವದೆಹಲಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಓಕೆ ಇದು ಏನು ಗೋಪುರ ಇದೆ ಇದರ ಸುತ್ತಮು ಸುತ್ತಮುತ್ತಲು ಒಂದು ಕಿಲೋಮೀಟರ್ ಸರೌಂಡಿಂಗ್ ಏನಂದರೆ ಇದು ಗಾಳಿಯನ್ನು ಶುದ್ಧ ಮಾಡಲಿದೆ ಸ ಹಾಗಾದರೆ ಇದನ್ನು ನಿರ್ಮಾಣ ಮಾಡಿದವರು ಯಾರು ಟಾಟಾ ಪ್ರಾಜೆಕ್ಟ್ಸ್ ಲಿಮಿಟೆಡ್ನವರು ಓಕೆ ಅದೇ ರೀತಿ ಎಕ್ಸಾಮ್ನಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ಮಾಗ್ ಎನ್ನುವುದು ಯಾವುದರ ಮಿಶ್ರಣವಾಗಿದೆ ಅಂತ ಸ್ಮೋಕ್ ಮತ್ತು ಫಾಗ್ ಇವೆರಡರ ಮಿಶ್ರಣವೇ ಸ್ಮೋಗ್ ಓಕೆ ನಿಯೋಬೋಲ್ಟ್ ಭಾರತದ ಮೊದಲ ಸ್ಥಳೀಯ ಮೋಟಾರ್ ಚಾಲಿತ ಗಾಲಿ ಕುರ್ಚಿ ವಾಹನವಾಗಿದೆ ಸೊ ಈ ವಾಹನವನ್ನು ಯಾವ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಲಾಗಿದೆ ನಿಯೋಬೋಲ್ಟ್ ಅನ್ನೋದು ಭಾರತದ ಮೊದಲ ಸ್ಥಳೀಯ ಮೋಟಾರ್ ಚಾಲಿತ ಗಾಲಿ ಕುರ್ಚಿ ವಾಹನ ಅಂಗವಿಕಲರಿಗೆ ಅಂತ ಯೂಸ್ ಮಾಡ್ತೀವಿ ಓಕೆ ಈ ವಾಹನವನ್ನು ಐ ಐ ಟಿ ಮದ್ರಾಸ್ನವರು ಅಭಿವೃದ್ಧಿ ಪಡಿಸಿದ್ದಾರೆ ಇಪ್ಪತ್ತೈದು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಇದನ್ನು ಚಲಾವಣೆ ಮಾಡ್ಬೋದು ಆದಲ್ಲದೆ ಇದೊಂದು ಎಲೆಕ್ಟ್ರಿಕ್ ವೆಹಿಕಲ್ ಆಗಿದೆ ಮೋಸ್ಟ್ ಇಂಪಾರ್ಟೆಂಟ್ ಸೊ ಒಮ್ಮೆ ಚಾರ್ಜ್ ಮಾಡಿದರೆ ಇಪ್ಪತ್ತೈದು ಕಿಲೋಮೀಟರ್ ಹೋಗ್ಬೋದು ಓಕೆ ಹಾಗಾದರೆ ಐ ಐ ಟಿ ಮದ್ರಾಸ್ ಮತ್ತೆ ಆವೇಶಗಳಿಗೆ ಸುದ್ದಿಯಲ್ಲಿತ್ತಂದರೆ ಸೊ ರೀಸೆಂಟಾಗಿ ಇದು ಬ್ಲಾಕ್ ಟ್ರ್ಯಾಕ್ ಆ್ಯಪನ್ನು ಅಭಿವೃದ್ಧಿಪಡಿಸಿದೆ ಅದರ ಮುಖ್ಯ ಉದ್ದೇಶ ಅಂದರೆ ಹೆಲ್ತ್ ಕೇರ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂದರೆ ಆರೋಗ್ಯ ಆರೈಕೆಯ ಮಾಹಿತಿ ವ್ಯವಸ್ಥೆಯ ವ್ಯವಸ್ಥೆಗಾಗಿ ಬ್ಲಾಕ್ ಟ್ರ್ಯಾಕ್ ಆ್ಯಪನ್ನು ಅಭಿವೃದ್ಧಿಪಡಿಸಿದೆ ಅದಲ್ಲದೆ ಐ ಐ ಐ ಐ ಟಿ ಮದ್ರಾಸ್ ಸೊ ಭಾರತದ ಮೊಟ್ಟ ಮೊದಲ ತ್ರೀ ಡಿ ಪ್ರಿಂಟೆಡ್ ಹೌಸನ್ನು ನಿರ್ಮಾಣ ಮಾಡಿದೆ ಆದಲ್ಲೇ ರೀಸೆಂಟಾಗಿ ಇದು ಇಂಟರ್ನೆಟ್ ಆಫ್ ಥಿಂಗ್ಸ್ ಡಿವೈಸ್ಗಳಿಗಾಗಿ ಒಂದು ಮೈಕ್ರೋ ಪ್ರೊಸೆಸರನ್ನು ಅಭಿವೃದ್ಧಿಪಡಿಸಿದೆ ಅದರ ಹೆಸರು ಮೌಶಿಕ್ ಮೋಸ್ಟ್ ಇಂಪಾರ್ಟೆಂಟ್ ಓಕೆ ಡೈರೆಕ್ಟಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಮೌಸಿಕ್ ಮೈಕ್ರೋ ಪ್ರೊಸೆಸರನ್ನು ಯಾವ ಐ ಐ ಟಿ ಅಭಿವೃದ್ಧಿಪಡಿಸಿದೆ ಓಕೆ ಅಲ್ಲದೆ ಇದು ರೀಸೆಂಟಾಗಿ ಜಗತ್ತಿನ ಮೊಟ್ಟ ಮೊದಲ ಸೊ ಇದೇ ಮೊದಲ ಬಾರಿಗೆ ಆನ್ಲೈನ್ ಬಿ ಎಸ್ ಸಿ ಡಿಗ್ರಿ ಇನ್ ಪ್ರೋಗ್ರಾಮಿಂಗ್ ಆ್ಯಂಡ್ ಡೇಟಾ ಸೈನ್ಸ್ ಅಂದರೆ ಪ್ರೋಗ್ರಾಮಿಂಗ್ ಮತ್ತು ಡೇಟಾ ಸೈನ್ಸ್ ವಿಷಯಗಳಲ್ಲಿ ಬಿ ಎಸ್ ಸಿ ಡಿಗ್ರಿಯನ್ನು ಆನ್ಲೈನ್ ಮೂಲಕ ಜಾರಿಗೊಳಿಸಿದ ಮೊಟ್ಟ ಮೊದಲ ಸಂಸ್ಥೆ ಓಕೆ ಐ ಐ ಟಿ ಮದ್ರಾಸ್ ಉಭಾರತೆ ಸಿತಾರೆ ಫಂಡ್ ಅಂದರೆ ಉದಯೋನ್ಮುಖ ಕಾರ್ಯಕ್ರಮ ನಿಧಿ ಅಂತ ನಾವು ಕನ್ನಡದಲ್ಲಿ ಕರಿಬೋದು ಸೊ ಇದನ್ನು ಇತ್ತೀಚೆಗೆ ನಿರ್ಮಲಾ ಸೀತಾರಾಮನ್ ಅವರು ಜಾರಿಗೊಳಿಸಿದ್ದಾರೆ ಹಾಗಾದರೆ ಈ ನಿಧಿಗಾಗಿ ಮೀಸಲಿರಿಸಿರುವ ಮೊತ್ತ ಎಷ್ಟು ಓಕೆ ಸೊ ಇದರ ಬಗ್ಗೆ ಡೀಟೇಲಾಗಿ ನೋಡೋಣ ಮೊದಲೇದಾಗಿ ಯುಭಾರ್ತೆ ಸೀತಾರೆ ಪಾಂಡ್ ಇದರ ಉದ್ದೇಶ ಏನು ಅನ್ನೋದು ಮೊದಲೇ ತಿಳ್ಕೊಳ್ಳೋಣ ಸೊ ಭವಿಷ್ಯದಲ್ಲಿ ಉತ್ತಮ ರಫ್ತು ವಹಿವಾಟು ಮಾಡಬಹುದಾದ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳನ್ನು ತಯಾರಿಕಾ ಮತ್ತು ಸೇವಾ ಕೈಗಾರಿಕೆಗಳಲ್ಲಿ ಗುರುತಿಸುವುದು ಮತ್ತು ಹೂಡಿಕೆ ಮಾಡುವುದು ಮತ್ತು ಬೆಳವಣಿಗೆ ಹಂತದಲ್ಲಿ ಅವುಗಳಿಗೆ ಹಣಕಾಸು ಒದಗಿಸುವುದು ಓಕೆ ಸೊ ಕ್ಲೀನಾಗಿ ಹೇಳ್ತೇನೆ ಮೊದಲೇದಾಗಿ ಭವಿಷ್ಯದಲ್ಲಿ ಉತ್ತಮ ರಫ್ತು ವಹಿವಾಟು ಮಾಡಬಹುದಾದ ಸಣ್ಣ ಮತ್ತು ಮಧ್ಯಮ ಗ್ರಾತದರ ಉದ್ಯಮಗಳು ಸೊ ಮೊದಲೇದಾಗಿ ಸೊ ಈ ತಯಾರಿಕಾ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸೇವಾ ಅಂದರೆ ಸರ್ವೀಸ್ ಇವಕ್ಕೆ ಸಂಬಂಧಪಟ್ಟಂತಹ ಕೈಗಾರಿಕೆಗಳಲ್ಲಿ ಏನು ಮಾಡೋದು ಅಂದರೆ ಸೊ ಮುಂದೆ ಫ್ಯೂಚರಲ್ಲಿ ಅವು ಉತ್ತಮ ವ್ಯವಹಾರವನ್ನು ಮಾಡಬೇಕು ಅಂತಹ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳನ್ನು ಗುರುತಿಸೋದು ಗುರುತಿಸಿ ಅವುಗಳಲ್ಲಿ ಹಣವನ್ನು ಹೂಡಿಕೆ ಮಾಡೋದು ಸೊ ಮತ್ತು ಅವು ಬೆಳವಣಿಗೆ ಹಂತದಲ್ಲಿರುವಾಗ ಅವಕ್ಕೆ ಹಣಕಾಸು ಸಹಾಯವನ್ನು ಒದಗಿಸೋದು ಇದರ ಪ್ರಮುಖ ಉದ್ದೇಶ ಇದಕ್ಕಾಗಿ ಮೀಸಲಿರಿಸಿದ ಮೊತ್ತ ಏಳ್ನೂರ ಐವತ್ತು ಕೋಟಿ ರೂಪಾಯಿಗಳು ಈ ಎರಡುನೂರ ಐವತ್ತು ಕೋಟಿ ರೂಪಾಯಿಯಲ್ಲಿ ಸಿಡ್ಬಿ ಮತ್ತು ಇಂಡಿಯಾ ಎಕ್ಸಿಮ್ ಬ್ಯಾಂಕ್ ಇವೆರಡೂ ತಲಾ ನಲವತ್ತು ಕೋಟಿ ರೂಪಾಯಿಯನ್ನು ಹಾ ಬಂಡವಾಳವನ್ನು ಹಾಕಿವೆ ಸೊ ಈ ನಿಧಿಯನ್ನು ನಿರ್ವಹಣೆ ಮಾಡೋರು ಎರಡು ಬ್ಯಾಂಕ್ಗಳು ಸಿಡ್ಬಿ ಮತ್ತು ಎಕ್ಸಿಮ್ ಬ್ಯಾಂಕ್ ಓಕೆ ಇದನ್ನು ಕೂಡ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ತಿಳಿಸಲಾಗಿತ್ತು ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಎನ್ ಎಸ್ ವಿಶ್ವನಾಥನ್ ಸಮಿತಿ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಸೊ ಎನ್ ಎಸ್ ವಿಶ್ವನಾಥನ್ ಸಮಿತಿಯನ್ನು ರೀಸೆಂಟಾಗಿ ಆರ್ ಬಿ ಐ ಏನು ಮಾಡಿದೆ ಅಂದರೆ ನೇಮಕ ಮಾಡಿದೆ ಇದರ ಪ್ರಮುಖ ಉದ್ದೇಶ ಯಾವುದರ ಕುರಿತು ಅಧ್ಯಯನ ಅಂದರೆ ನಗರ ಸಹಕಾರ ಬ್ಯಾಂಕುಗಳ ಕುರಿತು ಅಧ್ಯಯನ ಓಕೆ ಹಾಗಾದರೆ ಆರ್ ಬಿ ಐ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಆರ್ ಬಿ ಐ ಸ್ಥಾಪನೆಯಾಗಿದ್ದು ಹಿಲ್ಟನ್ ಯಂಗ್ ಸಮಿತಿಯ ಆಧಾರದ ಮೇಲೆ ಹತ್ತೊಂಬತ್ತು ನೂರ ಮೂವತ್ತೈದು ಏಪ್ರಿಲ್ ಒಂದರಂದು ಆದರೆ ಇದು ರಾಷ್ಟ್ರೀಕರಣಗೊಂಡಿದ್ದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಜನವರಿ ಒಂದರಂದು ಇದರ ಕೇಂದ್ರ ಕಚೇರಿ ಮುಂಚೆ ಕೋಲ್ಕತ್ತಾದಲ್ಲಿತ್ತು ಆದಾಗ ಆಮೇಲೆ ಹತ್ತೊಂಬತ್ತು ನೂರ ಮೂವತ್ತೇಳರಿಂದ ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿ ಇದೆ ಇದರ ಮೊದಲ ಗವರ್ನರ್ ಓಸ್ಮಾರ್ ನೆಸ್ಬಿತ್ಸ್ ಮೊದಲ ಭಾರತೀಯ ಗವರ್ನರ್ ಸಿ ಡಿ ದೇಶ್ಮುಖ್ ಗಣರಾಜ್ಯ ಭಾರತದ ಮೊದಲ ಗವರ್ನರ್ ಬೆನಗಲ್ ರಾಮರಾವ್ ಪ್ರಸ್ತುತ ಗವರ್ನರ್ ಅಂದರೆ ಪ್ರಸ್ತುತ ಇಪ್ಪತ್ತೈದನೇ ಗವರ್ನರ್ ಶಕ್ತಿಕಾಂತ್ ದಾಸ್ ಮಣಿಪುರದ ಹೊಸ ರಾಜ್ಯಪಾಲರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂದರೆ ಲಾ ಘನಸೇನಾ ಇವರು ಯಾವ ರಾಜ್ಯದವರು ಅಂದರೆ ತಮಿಳುನಾಡಿನವರು ಇನ್ನು ಜಮ್ಮು ಮತ್ತು ಕಾಶ್ಮೀರ ಸರ್ಕಾರವು ಕಾಶ್ಮೀರಿ ವಲಸಿಗರ ಕುಂದುಕೊರತೆಗಳನ್ನು ಪರಿಹರಿಸಲು ಆನ್ಲೈನ್ ಕುಂದುಕೊರತೆ ಪರಿಹಾರ ಪೋರ್ಟಲನ್ನು ಪ್ರಾರಂಭಿಸಿದೆ ಸೊ ವಲಸಿಗರಿಗೆ ಇಂತಹ ಪೋರ್ಟಲನ್ನು ಸ್ಥಾಪಿಸಿದ ಮೊದಲ ಕೇಂದ್ರಾಡಳಿತ ಪ್ರದೇಶ ಇದಾಗಿದೆ ಓಕೆ ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ನ ಉದ್ಘಾಟನಾ ಸಮಾರಂಭಕ್ಕೆ ಭಾರತದಿಂದ ಯಾರು ಧ್ವಜದಾರಿ ಆಗಿದ್ದರು ಓಕೆ ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ನ ಉದ್ಘಾಟನಾ ಸಮಾರಂಭಕ್ಕೆ ಭಾರತದಿಂದ ಧ್ವಜದಾರಿ ಆಗಿದ್ದವರು ಯಾರಂದರೆ ಟೆಕ್ ಚಾಂದ್ ಅವರು ಆ್ಯಕ್ಚುಲಾಗಿ ಮರಿಯಪ್ಪನ್ ತಂಗವೇಲು ಸೊ ಇವರು ಧ್ವಜದಾರಿ ಆಗಬೇಕಾಗಿತ್ತು ಸೊ ಇವರು ಕ್ವಾರಂಟೈನಲ್ಲಿ ಇದ್ದಿದ್ದರಿಂದ ಸವರ ಬದಲಾಗಿ ಕೊನೆಯ ಹಂತದಲ್ಲಿ ಟೆಕ್ ಚಾಂದ್ ಅವರು ಧ್ವಜದಾರಿ ಆದರು ಹಾಗಾದರೆ ಟೆಕ್ ಚಾಂದ್ ಅವರು ಸೊ ಇವರೊಬ್ಬ ಪ್ರಸಿದ್ಧ ಜಾವಲಿನ್ ಎಸೆತಗಾರ ಮತ್ತು ಶಾರ್ಟ್ಪುಟ್ ಎಸೆತಗಾರ ಸೊ ಎರಡೂ ಕೂಡ ಹೌದು ಈಗ ಇವರು ಪ್ರೆಸೆಂಟಾಗಿ ಶಾರ್ಟ್ಪುಟ್ ಕ್ರೀಡೆಯ ಮೂಲಕ ಸೊ ಒಲಂಪಿಕ್ಸ್ನಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ ಭಾರತವನ್ನು ಓಕೆ ಇನ್ನು ಮರಿಯಪ್ಪನ್ ತಂಗುವಲ್ವ್ರ ಬಗ್ಗೆ ಹೇಳಬೇಕಂದ್ರೆ ಸುರು ಎರಡು ಸಾವಿರದ ಹದಿನಾರರ ರಿಯೋ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಓಕೆ ರಿಯೋ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಹೈ ಜಂಪ್ನಲ್ಲಿ ಚಿನ್ನದ ಪದಕವನ್ನು ಪಡ್ಕೊಂಡಿದ್ದರು ಓಕೆ ಹಾಗಾದರೆ ಟೋಕಿಯೋ ಒಲಿಂಪಿಕ್ಸ್ ಇದು ಪ್ಯಾರಾ ಒಲಿಂಪಿಕ್ಸ್ ಟೋಕಿಯೋ ಒಲಂಪಿಕ್ಸ್ನಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಯಾರು ಭಾರತದಿಂದ ಧ್ವಜ ತಾರಿದ್ರು ಅಂದರೆ ಇಬ್ಬರು ಮೇರಿ ಕೋಮ್ ಮತ್ತು ಮನ್ಪ್ರೀತ್ ಸಿಂಗ್ ಮೇರಿ ಕೋಮ್ ಬಾಕ್ಸಿಂಗ್ ಮನ್ಪ್ರೀತ್ ಸಿಂಗ್ ಇವರು ಹಾಕಿ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಇನ್ನು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತ ಸಾಧನೆ ಬಗ್ಗೆ ನೋಡೋಣ ಯಾಕಂದರೆ ಟೋಕಿಯೋ ಒಲಿಂಪಿಕ್ಸ್ ಓವರ್ ಆಗಿದೆ ಅದರಲ್ಲಿ ಭಾರತ ಏನು ಸಾಧನೆ ಮಾಡಿದೆ ಇದೇ ಮೊದಲ ಬಾರಿಗೆ ಭಾರತ ಒಲಿಂಪಿಕ್ಸ್ ಇತಿಹಾಸದಲ್ಲೇ ಅತಿ ಹೆಚ್ಚು ಪದಕಗಳನ್ನು ಪಡ್ಕೊಂಡಿದೆ ಏಳು ಓಕೆ ಅದರಲ್ಲಿ ನಾಲ್ಕು ಕಂಚಿನ ಪದಕ ಎರಡು ಬೆಳ್ಳಿ ಪದಕ ಒಂದು ಚಿನ್ನದ ಪದಕ ಓಕೆ ಹಾಗಾದರೆ ಇದರ ಬಗ್ಗೆ ಸ್ವಲ್ಪ ಡೀಪಾಗಿ ನೋಡೋಣ ಮೊದಲೇದಾಗಿ ಚಿನ್ನದ ಪದಕವನ್ನು ಪಡೆದವರು ಯಾರು ನೀರಜ್ ಚೋಪ್ರಾ ಅವರವರು ಓಕೆ ಇವರು ಜಾವಲಿನ್ ಥ್ರೋನಲ್ಲಿ ಚಿನ್ನದ ಪದಕವನ್ನು ಗೆದ್ದರು ಈ ಮೂಲಕ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಅಥ್ಲೆಟಿಕ್ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದ ಮೊದಲ ಭಾರತೀಯ ವ್ಯಕ್ತಿ ಎನಿಸಿಕೊಂಡಿದ್ದಾರೆ ಅದಲ್ಲದೆ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನವನ್ನು ಗೆದ್ದ ಎರಡನೇ ಭಾರತೀಯ ವ್ಯಕ್ತಿ ಎನಿಸಿಕೊಂಡಿದ್ದಾರೆ ಮೊದಲ ಭಾರತೀಯ ಯಾರು ಅಭಿನವ್ ಬಿಂದ್ರ ಶೂಟಿಂಗ್ನಲ್ಲಿ ಓಕೆ ಇನ್ನು ಬೆಳ್ಳಿ ಪದಕವನ್ನು ಇಬ್ಬರು ಪಡ್ಕೊಂಡಿದ್ದಾರೆ ಮೀರಾಬಾಯಿ ಚಾನೋ ಸೊ ಇವರು ವೇಟ್ ಲಿಫ್ಟಿಂಗ್ ನಲವತ್ತೊಂಬತ್ತು ಕೆ ಜಿ ವಿಭಾಗದಲ್ಲಿ ಪಡ್ಕೊಂಡ್ರು ಇನ್ನು ರಹಿ ರವಿ ದಹಿಯಾ ಇವರು ಕುಸ್ತಿ ಐವತ್ತೇಳು ಕೆ ಜಿ ಕುಸ್ತಿ ಭಾಗದಲ್ಲಿ ಬೆಳ್ಳಿ ಪದಕವನ್ನು ಪಡ್ಕೊಂಡಿದ್ದಾರೆ ಇನ್ನು ಕಂಚಿನ ಪದಕ ಓಕೆ ಒಟ್ಟಾರೆ ನಾಲ್ಕು ಜನ ಪಡ್ಕೊಂಡಿದ್ದಾರೆ ಲೋವ್ಲಿನಾ ಬರ್ಗೊಹೈನ್ ಸೇರು ಮಹಿಳಾ ಬಾಕ್ಸಿಂಗ್ನಲ್ಲಿ ಪಿ ವಿ ಸಿಂಧು ಇವರು ಮಹಿಳಾ ಸಿಂಗಲ್ಸ್ ಬ್ಯಾಡ್ಮಿಂಟನ್ನಲ್ಲಿ ಓಕೆ ಈ ಮೂಲಕ ಪಿ ವಿ ಸಿಂಧು ಅವರು ಒಂದು ದಾಖಲೆಯನ್ನು ಮಾಡಿದ್ದಾರೆ ಸತತ ಎರಡು ಒಲಿಂಪಿಕ್ಸ್ನಲ್ಲಿ ಪದಕವನ್ನು ಪಡೆದ ಮೊದಲ ಭಾರತೀಯ ಆಟಗಾರ್ತಿ ಎನ್ನುವ ದಾಖಲೆಯನ್ನು ಕೂಡ ಇವರು ಮಾಡಿದ್ದಾರೆ ಇನ್ನು ಬಜರಂಗ್ ಪುನ್ ಪುನಿಯಾ ಅವರು ಅರವತ್ತೈದು ಕೆ ಜಿ ಪ್ರೀ ಸ್ಟೈಲ್ ಕುಸ್ತಿಯಲ್ಲಿ ಕಂಚಿನ ಪದಕವನ್ನು ಪಡ್ಕೊಂಡ್ರು ಇನ್ನು ಭಾರತದ ಪುರುಷರ ಹಾಕಿ ತಂಡ ಸೊ ಇದು ಕೂಡ ಕಂಚಿನ ಪದಕವನ್ನು ಪಡ್ಕೊಂಡಿದೆ ತಾಲಿಬಾನ್ ಆಕ್ರಮಿತ ಅಫ್ಘಾನಿಸ್ತಾನದಿಂದ ತನ್ನ ನಾಗರಿಕರನ್ನು ಸ್ಥಳಾಂತರಿಸಲು ಭಾರತ ಸರ್ಕಾರ ಕೈಗೊಂಡ ಕಾರ್ಯಾಚರಣೆ ಹೆಸರೇನು ಸೊ ಅಫ್ಘಾನಿಸ್ತಾನದಲ್ಲಿ ರೀಸೆಂಟಾಗಿ ತಾಲಿಬಾನಿಗಳ ಅಟ್ಟಹಾಸ ಮಿತಿ ಮೀರಿದೆ ಸೊ ಅದು ಇಡೀ ತ ಅಫ್ಘಾನಿಸ್ತಾನವನ್ನು ಆಕ್ರಮಣ ಮಾಡಿಸಿಕೊಳ್ಳುವಂಥ ಮಾಡಿಕೊಳ್ಳುವಂಥ ಹುನ್ನಾರದಲ್ಲಿ ಇದೆ ಇಂಥ ಸಂದರ್ಭದಲ್ಲಿ ಅಲ್ಲಿ ಸಿಲುಕಿರುವಂತಹ ಭಾರತೀಯರನ್ನು ರಕ್ಷಣೆ ಮಾಡೋಕ್ಕೆ ಸೊ ಭಾರತ ಸರ್ಕಾರ ಕೈಗೊಂಡ ಕಾರ್ಯಾಚರಣೆ ಹೆಸರು ಏನಂದರೆ ಆಪರೇಷನ್ ದೇವಿ ಶಕ್ತಿ ಓಕೆ ಹಾಗಾದರೆ ಭಾರತವು ಪ್ರಮುಖವಾಗಿ ಕೈಗೊಂಡ ಕಾರ್ಯಾಚರಣೆಗಳ ಬಗ್ಗೆ ನೋಡೋಣ ಸೊ ಈ ಕುರಿತು ನಿಮಗೆ ಜಿ ಕೆ ತರಹದ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಅದಲ್ಲದೆ ಕೆಲವೊಂದು ಕರೆಂಟ್ ಅಫೇರ್ಸ್ಗೂ ಕೂಡ ರಿಲೇಟ್ ಇವೆ ಮೊದಲೇದಾಗಿ ಆಪರೇಷನ್ ಕೋಜಿತ್ ಇದು ಭಾರತದಲ್ಲಿ ಕೋವಿಡ್ ನೈನ್ಟೀನ್ ವಿರುದ್ಧ ಹೋರಾಡಲು ಸಶಸ್ತ್ರ ಪಡೆಗಳಿಂದ ಆರಂಭಿಸಲಾದ ಕಾರ್ಯಾಚರಣೆ ಇನ್ನು ಸಮುದ್ರ ಸೇತು ಟು ಇತರ ದೇಶಗಳಿಂದ ಭಾರತಕ್ಕೆ ಆಮ್ಲಜನಕ ತುಂಬಿದ ಕಂಟೇನರ್ಗಳ ವೇಗದ ಸಾಗಾಟಕ್ಕಾಗಿ ಭಾರತೀಯ ನೌಕಾಪಡೆ ಆರಂಭ ಮಾಡಿತ್ತು ಇನ್ನು ಆಪರೇಷನ್ ಮೇಸಹೆಲಿ ಮಹಿಳಾ ಪ್ರಯಾಣಿಕರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಆಗ್ನೇಯ ರೈಲ್ವೆ ಇದನ್ನು ಆರಂಭ ಮಾಡಿದೆ ಆಪರೇಷನ್ ವನಿಲ್ಲ ಇದನ್ನು ಚಂಡಮಾರುತ ಪೀಡಿತ ಮಡಗಾಸ್ಕರ್ಗೆ ಭಾರತೀಯ ನೌಕಾಪಡೆ ಸಹಾಯ ಮಾಡೋಕ್ಕೆ ಕೈಗೊಂಡ ಕಾರ್ಯಾಚರಣೆ ಆಗಿದೆ ಇನ್ನು ಆಪರೇಷನ್ ನಮಸ್ತೆ ಸೊ ಭಾರತೀಯ ಸೇನಾ ಮುಖ್ಯಸ್ಥರಾಗಿದ್ದಂತಹ ಮನೋಜ್ ಮುಕುಂದ್ ಇವರು ಕೋವಿಡ್ ನೈನ್ಟೀನನ್ನು ಎದುರಿಸಲು ಸೊ ಆರಂಭ ಮಾಡಿದಂಥ ಕಾರ್ಯಾಚರಣೆ ಇನ್ನು ಆಪರೇಷನ್ ಸಮುದ್ರ ಸೇತು ಓಕೆ ಭಾರತೀಯ ನೌಕಾಪಡೆಯು ಭಾರತೀಯ ನಾಗರಿಕರನ್ನು ವಿದೇಶದಿಂದ ವಾಪಸ್ ಕರೆತರಲು ಮಾಡಿದಂಥ ಕಾರ್ಯಾಚರಣೆ ಇದಾಗಿದೆ ಸೊ ಇಲ್ಲಿ ನೋಡಿ ಸಮುದ್ರ ಸೇತು ಟು ಆಪರೇಷನ್ ಸಮುದ್ರ ಸೇತು ಇವೆರಡರ ನಡುವೆ ನೀವು ಕನ್ಫ್ಯೂಷನ್ ಆಗಬಾರ್ದು ಓಕೆ ಕ್ಲೀನಾಗಿ ನೋಡ್ಕೊಳ್ಳಿ ಸೇಫ್ ಸಿಟೀಸ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಒನ್ನ ಯಾವ ಸಂಸ್ಥೆ ಇತ್ತೀಚೆಗೆ ಬಿಡುಗಡೆ ಮಾಡಿದೆ ಸೊ ರೀಸೆಂಟಾಗಿ ಇದನ್ನು ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಯು ಅಂತ ಶಾರ್ಟ್ಗೆ ಕರಿತೀವಿ ಇದು ಸೇಫ್ ಸಿಟೀಸ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಂದರೆ ಸುರಕ್ಷಾ ನಗರಗಳ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತೊಂದು ಸೊ ಇದ್ರ ಬಗ್ಗೆ ಸ್ವಲ್ಪ ನೋಡೋಣ ಓಕೆ ಈಗಾಗಲೇ ಹೇಳ್ದಂಗೆ ಇದನ್ನು ಬಿಡುಗಡೆ ಮಾಡಿದವರು ಲಂಡನ್ ಮೂಲದ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯುನಿಟ್ ಎನ್ನುವಂಥ ಸಂಸ್ಥೆ ಈ ಸೂಚ್ಯಂಕದ ಪ್ರಕಾರ ಸೊ ಒಟ್ಟಾರೆಯಾಗಿ ಅರವತ್ತು ನಗರಗಳನ್ನು ಅಧ್ಯಯನಕ್ಕೆ ಒಳಪಡಿಸಲಾಗಿತ್ತು ಅದರಲ್ಲಿ ಅತ್ಯಂತ ಸುರಕ್ಷಿತ ನಗರವಾಗಿ ಡೆನ್ಮಾರ್ಕ್ನ ರಾಜಧಾನಿಯಾದಂತಹ ಕೋಪನ್ ಹೆಗನ್ ಹೊರಹೊಮ್ಮಿದೆ ಕೊನೆಯ ಸ್ಥಾನವನ್ನು ಮಯನ್ಮಾರ್ನ ಆ್ಯಂಗೂನ್ ಪಡ್ಕೊಂಡಿದೆ ಓಕೆ ಇನ್ನು ಅರವತ್ತು ನಗರಗಳಲ್ಲಿ ಭಾರತದ ಎರಡು ನಗರಗಳು ಸ್ಥಾನವನ್ನು ಪಡೆದಿವೆ ಸೊ ಅದರಲ್ಲಿ ನವದೆಹಲಿ ನಲವತ್ತೆಂಟನೇ ಸ್ಥಾನ ಮುಂಬೈ ಐವತ್ತನೇ ಸ್ಥಾನ ಓಕೆ ಒಟ್ಟು ಎಪ್ಪತ್ತಾರು ಸೂಚಕಗಳ ಆಧಾರದ ಮೇಲೆ ಈ ಸೂಚಕವನ್ನು ಬಿಡುಗಡೆಗೊಳಿಸಲಾಗಿದೆ ಸೊ ಎಪ್ಪತ್ತಾರು ಸೂಚಕಗಳಲ್ಲಿ ಹೊಸದಾಗಿ ಸೇರಿಸಿದ ಸೂಚ್ಯಂಕ ಯಾವುದಂದರೆ ಪರಿಸರ ಭದ್ರತೆ ಎನ್ವೈರ್ಮೆಂಟಲ್ ಸೆಕ್ಯುರಿಟಿ ಯಾವ ದೇಶವು ಇತ್ತೀಚೆಗೆ ವಿಶ್ವದ ಮೊದಲ ಪಳೆಯುಳಿಕೆ ಮುಕ್ತ ಅಂದರೆ ಫಾಸಿಲ್ ಫ್ರೀ ಉಕ್ಕನ್ನು ಅಭಿವೃದ್ಧಿ ಪಡಿಸಿದೆ ಫಾಸಿಲ್ ಫ್ರೀ ಉಕ್ಕು ಅಂದ್ರೇನು ಸೊ ಸ್ಟೀಲನ್ನು ಉತ್ಪಾದನೆ ಮಾಡೋಕ್ಕೆ ಪಳೆಯುಳಿಕೆ ಇಂಧನಗಳನ್ನು ನಾವು ಕಾಮನ್ ಆಗಿ ಬಳಸ್ತೀವಿ ಓಕೆ ಕಲ್ಲಿದ್ದಲಾಗಿರ್ಬೋದು ನೆಕ್ಸ್ಟ್ ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಸೊ ಇವುಗಳನ್ನು ಬಳಸಲಾರದೆ ಓಕೆ ನವೀಕರಿಸಬಹುದಾದ ಇಂಧನ ಮೂಲಗಳನ್ನು ಬಳಸ್ಕೊಂಡು ಸ್ಟೀಲನ್ನು ಅಭಿವೃದ್ಧಿಪಡಿಸೋದು ಓಕೆ ಎಲ್ಲಿ ಈ ಸಾಧನೆಯನ್ನು ಮಾಡಿದ್ದಾರೆ ಅಂದರೆ ಸ್ವೀಡನ್ ದೇಶದಲ್ಲಿ ಹೈಬ್ರಿಡ್ ಹೈಬ್ರಿಡ್ ಎನ್ನುವಂಥ ಕಂಪ್ನಿ ಇದನ್ನು ಮಾಡಿದೆ ಹಾಗಾದರೆ ಇದರಿಂದ ಏನು ಲಾಭ ನಿಮಗೆ ಗೊತ್ತಿರ್ಬೋದು ಏನೀಗ ಪ್ರೆಸೆಂಟ್ ನಮ್ಮ ದೇ ನಮ್ಮ ಜಗತ್ತಿನಲ್ಲಿ ಕಾರ್ಬನ್ ಹೊರಸೂಸ್ತಾ ಇದೆ ವಾತಾವರಣಕ್ಕೆ ಕಾರ್ಬನ್ ಸೇರ್ ಇದೆ ಅದರಲ್ಲಿ ಎಂಟು ಪರ್ಸೆಂಟ್ ಕಾರ್ಬನ್ ಈ ಸ್ಟೀಲ್ ಇಂಡಸ್ಟ್ರಿಗಳಿಂದಲೇ ಸೇರುತ್ತೆ ಸೊ ಈ ರೀತಿ ನಾವು ಫಾಸಿಲ್ ಪ್ರೀ ಉಕ್ಕನ್ನು ತಯಾರು ಮಾಡೋದರಿಂದ ಇದನ್ನು ತಪ್ಪಿಸ್ಬೋದು ಹಾಗಾದರೆ ಇವರು ಯಾವುದನ್ನು ಬಳಸ್ಕೊಂಡು ಈ ಸ್ಟೀಲನ್ನು ಉತ್ಪಾದನೆ ಮಾಡಿದ್ದಾರೆ ಅಂದರೆ ವಿದ್ಯುತ್ ಮತ್ತು ಹೈಡ್ರೋಜನನ್ನು ಬಳಸ್ಕೊಂಡು ಇದನ್ನು ಉತ್ಪಾದನೆ ಮಾಡಿದ್ದಾರೆ ಕಾಮನ್ನಾಗಿ ಸ್ಟೀಲನ್ನು ಉತ್ಪಾದನೆ ಮಾಡೋಕ್ಕೆ ಬಳಸುವಂಥ ಇಂಧನ ಯಾವುದಂದರೆ ಕೋಕಿಂಗ್ ಕೋಲ್ ಅಂತ ಕರಿತೀವಿ ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಕೋಕಿಂಗ್ ಕೋಲನ್ನು ಕಾಮನ್ನಾಗಿ ಸೊ ಸ್ಟೀಲ್ ಉತ್ಪಾದನೆಯಲ್ಲಿ ಬಳಸಲಾಗುತ್ತೆ ಅಂತಾರಾಷ್ಟ್ರೀಯ ಮಿಲ್ಟ್ರಿ ತಾಂತ್ರಿಕ ವೇದಿಕೆ ಆರ್ಮಿ ಟೂ ತೌಸಂಡ್ ಟ್ವೆಂಟಿ ಒನ್ನ ಇತ್ತೀಚೆಗೆ ಎಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸೊ ರೀಸೆಂಟಾಗಿ ಇದನ್ನು ರಷ್ಯಾದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ರಷ್ಯಾದಲ್ಲಿ ಎಲ್ಲಿ ಅಂದರೆ ಮಾಸ್ಕೋದಲ್ಲಿ ಸೊ ರಷ್ಯಾದ ರಾಜಧಾನಿ ಮಾಸ್ಕೋ ಓಕೆ ಸೊ ಭಾರತದಿಂದ ಡಿ ಆರ್ ಡಿ ಒ ಸಂಸ್ಥೆ ಭಾಗವಹಿಸಿತ್ತು ಭಾಗವಹಿಸಿದ್ದಲ್ಲದೆ ಅಲ್ಲಿ ಸೊ ಭಾರತದ ಕೆಲವು ಯುದ್ಧ ಶಸ್ತ್ರಾಸ್ತ್ರಗಳನ್ನು ಪ್ರದರ್ಶನ ಮಾಡಿತ್ತು ಅವುಗಳಲ್ಲಿ ಪ್ರಮುಖವಾಗಿ ಅನ್ನೋದನ್ನು ನೋಡೋಣ ಎಕ್ಸಾಮಲ್ಲೂ ಕೂಡ ಈ ಪ್ರಶ್ನೆಗಳನ್ನು ಕೇಳ್ತಾರೆ ಯಾವ ರೀತಿ ಅಂತ ನಾನು ಹೇಳ್ತೇನೆ ಸೊ ಭಾರತವು ದೇಶೀಯವಾಗಿ ತಯಾರಿಸಿದಂತಹ ತೇಜಸ್ ಯುದ್ಧಯಮಾನ ಓಕೆ ಸೊ ಇದನ್ನು ಪ್ರದರ್ಶನ ಮಾಡಲಾಯಿತು ಅಂದರೆ ತೇಜಸ್ ಎನ್ನುವುದು ಡ್ಯಾಶ್ ಅಂತ ಕೇಳ್ತಾರೆ ಇದೊಂದು ಯುದ್ಧಮಾನ ಇನ್ನು ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಆದಂತಹ ಅಮೋಘ್ ನಾಗ್ ಹೆಲೀನಾ ಧ್ರುವಾಸ್ತ್ರ ಇವುಗಳನ್ನು ಪ್ರದರ್ಶನ ಮಾಡಲಾಯಿತು ಕೇಳ್ತಾರೆ ಅಮೋಘ ನಾಗ್ ಇವು ಏನು ಅಂತ ಕೇಳ್ಬೋದು ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಸೊ ಹೆಲೀನಾದ ಇದು ಓಲ್ಡ್ ವರ್ಷನ್ ಅದರ ನ್ಯೂ ವರ್ಷನ್ನೇ ಧ್ರುವಾಸ್ತ್ರ ಓಕೆ ಇದು ಕೂಡ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಯಾಕಂದರೆ ಡಿ ಆರ್ ಡಿ ಒ ಇದರ ಟೆಸ್ಟಿಂಗನ್ನು ಕೈಗೊಂಡಿತ್ತು ರೀಸೆಂಟಾಗಿ ಸೊ ಇವೆಲ್ಲವೂ ಕೂಡ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಗಳು ಇನ್ನು ಅರ್ಜುನ್ ಎನ್ನುವುದು ಒಂದು ಯುದ್ಧ ಟ್ಯಾಂಕ್ ಇವುಗಳ ಪ್ರದರ್ಶನವನ್ನು ಮಾಡಲಾಯಿತು ಕೆಳಗಿನ ಯಾವ ಸಂಸ್ಥೆಯು ನೂರು ಬಿಲಿಯನ್ ಅಮೇರಿಕನ್ ಡಾಲರ್ ವಹಿವಾಟು ದಾಖಲಿಸಿದ ಭಾರತದ ನಾಲ್ಕನೇ ಕಂಪ್ನಿಯಾಗಿದೆ ಅಂದರೆ ಸೊ ಅದು ಇಂಫೋಸಿಸ್ ಇದಕ್ಕಿಂತ ಮುಂಚೆ ರಿಲಯನ್ಸ್ ಇಂಡಸ್ಟ್ರೀಸ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಮತ್ತು ಎಚ್ ಡಿ ಎಫ್ ಸಿ ಈ ಸಾಧನೆಯನ್ನು ಮಾಡಿದ್ದಾವೆ ನಾಲ್ಕನೇದಾಗಿ ಇನ್ಫೋಸಿಸ್ ಈ ಸಾಧನೆಯನ್ನು ಮಾಡಿದೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಇನ್ಫೋಸಿಸ್ಸನ್ನು ನಾರಾಯಣ ಮೂರ್ತಿ ಇತರರೊಂದಿಗೆ ಸೇರಿಕೊಂಡು ಸ್ಥಾಪನೆ ಮಾಡಿದರು ಇದರ ಕೇಂದ್ರ ಕಚೇರಿ ಸ ನಮ್ಮ ಹೆಮ್ಮೆ ಬೆಂಗಳೂರಿನಲ್ಲೇ ಇದೆ ಇನ್ನು ಮಾಜಿ ರಾಷ್ಟ್ರೀಯ ಫುಟ್ಬಾಲ್ ತರಬೇತುದಾರ ಎಸ್ ಎಸ್ ಹಕ್ಕಿಂ ಅವರು ನಿಧನರಾಗಿದ್ದಾರೆ ಬ್ರಿಟಿಷ್ ಹಾಸ್ಯ ನಟರಾದಂತಹ ಸೀನ್ಲಾ ಕೂಡ ನಿಧನರಾಗಿದ್ದಾರೆ ಇನ್ನು ಅಭಯ್ ಕುಮಾರ್ ಸಿಂಗ್ ಇವರನ್ನು ಸಹಕಾರ ಸಚಿವಾಲಯದಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ ನಿಮಗೆ ಗೊತ್ತಿರ್ಬೋದು ಸಹಕಾರ ಸಚಿವಾಲಯವನ್ನು ರೀಸೆಂಟಾಗಿ ಫಾರ್ಮೇಷನ್ ಮಾಡಲಾಗಿದೆ ಇನ್ನು ಅಡ್ರೆಸ್ ಬುಕ್ ಎ ಪಬ್ಲಿಷಿಂಗ್ ಬೆಮೈರ್ ಇನ್ ದ ಟೈಮ್ ಆಫ್ ಕೋವಿಡ್ ಸೊ ಈ ಪುಸ್ತಕವನ್ನು ರಿತು ಮಿನನ್ ಎನ್ನುವರು ಬರೆದಿದ್ದಾರೆ ಇತ್ತೀಚೆಗೆ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ರಿಸ್ಕ್ ಇಂಡೆಕ್ಸನ್ನು ಕೂಡ ಬಿಡುಗಡೆಗೊಳಿಸಲಾಗಿದೆ ಬಿಡುಗಡೆ ಮಾಡಿದವರು ಯಾರು ಅಂದರೆ ಕುಶ್ಮ್ಯಾನ್ ಆ್ಯಂಡ್ ವೇಕ್ವಿಲ್ಸ್ ಎನ್ನುವಂಥ ಸಂಸ್ಥೆ ಇದರಲ್ಲಿ ಭಾರತ ನಲವತ್ತೇಳು ರಾಷ್ಟ್ರಗಳಲ್ಲಿ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ಸೊ ಇದೂ ಕೂಡ ನಮಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ಅಂದರೆ ಭಾರತವು ತಯಾರಿಕಾ ವಲಯದಲ್ಲಿ ಅಭಿವೃದ್ಧಿಯನ್ನು ಹೊಂದೋದಲ್ಲದೆ ಸೊ ಜಾಗತಿಕ ಮಟ್ಟದಲ್ಲಿ ಟಾಪ್ ದೇಶಗಳ ಪಟ್ಟಿಯಲ್ಲಿ ಬಂದಿದೆ ಇನ್ನೂ ಒಂದು ಕುತೂಹಲಕಾರಿ ವಿಷಯ ಏನಂದರೆ ತಯಾರಿಕಾ ಕ್ಷೇತ್ರದಲ್ಲಿ ಅಮೇರಿಕಾವನ್ನು ಮೀರಿಸಿ ಎರಡನೇ ಸ್ಥಾನಕ್ಕೆ ಸೂಕ್ತವಾದ ಸ್ಥಳ ಅಂದರೆ ತಯಾರಿಕೆಗಾಗಿ ಸೊ ಸೂಕ್ತವಾದ ಸ್ಥಳ ಭಾರತ ಎನಿಸಿಕೊಂಡಿದೆ ಹಾಗಾದರೆ ಮೊದಲ ಸ್ಥಾನದಲ್ಲಿರೋದೆ ಅದು ಚೀನಾ ಸಮೃದ್ಧ ಕಾರ್ಯಕ್ರಮವನ್ನು ಇತ್ತೀಚೆಗೆ ಯಾವ ಸಚಿವಾಲಯ ಪ್ರಾರಂಭ ಮಾಡಿದೆ ಸೊ ಸಮೃದ್ಧ ಕಾರ್ಯಕ್ರಮವನ್ನು ಇತ್ತೀಚೆಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಆರಂಭ ಮಾಡಿದೆ ಓಕೆ ಹಾಗಾದರೆ ಸೊ ಇದರ ಉದ್ದೇಶಗಳನ್ನು ನೋಡ್ತಾ ಹೋಗೋಣ ಮೊದಲೇದಾಗಿ ಸೊ ಈ ಸಮೃದ್ಧ ಕಾರ್ಯಕ್ರಮದ ಫುಲ್ ಫಾರ್ಮ್ ಏನು ಸಮೃದ್ಧ ಇದರ ಫುಲ್ ಫಾರ್ಮ್ ಅಪ್ ಆಕ್ಸಿಲರೇಟರ್ಸ್ ಆಪ್ ಎಮ್ ಇ ಐ ಟಿ ವೈ ಫಾರ್ ಪ್ರಾಡಕ್ಟ್ ಇನ್ನೋವೇಷನ್ ಡೆವಲಪ್ಮೆಂಟ್ ಆ್ಯಂಡ್ ಗ್ರೋತ್ ಓಕೆ ಸೊ ಇಲ್ಲಿ ಎಮ್ ಇ ಐ ಟಿ ವೈ ಅಂದ್ರೇನಿಲ್ಲ ಸೊ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವನ್ನೇ ನಾವು ಶಾರ್ಟಾಗಿ ಎಂ ಇ ಐ ಟಿ ವೈ ಅಂತ ಕರಿತೀವಿ ಓಕೆ ಸೊ ಇದರ ಫುಲ್ ಫಾರ್ಮ್ ನೋಡಿದಾಗಲೇ ನಿಮ್ಗೆ ಗೊತ್ತಾಗಿರಬೇಕು ಸ್ಟಾರ್ಟ್ಅಪ್ ಅಪ್ ಎಕ್ಸಲೇಟರ್ ಅಂದರೆ ನವೋದ್ಯಮಿಗೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ ಅಂತ ನಿಮ್ಮ ತಲೆಯಲ್ಲಿ ಬರಬೇಕು ಇದನ್ನು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಸಚಿವರಾದಂತಹ ಶ್ರೀ ಅಶ್ವಿನಿ ವೈಷ್ಣವರು ಉದ್ಘಾಟನೆ ಮಾಡಿದ್ದಾರೆ ಇದರ ಗುರಿ ಏನು ಭಾರತೀಯ ಸಾಫ್ಟ್ವೇರ್ ಉತ್ಪನ್ನ ಸ್ಟಾರ್ಟಪ್ಗಳಿಗೆ ತಮ್ಮ ಉತ್ಪನ್ನಗಳನ್ನು ಹೆಚ್ಚಿಸಲು ಮತ್ತು ಅವರ ವ್ಯಾಪಾರವನ್ನು ಹೆಚ್ಚಿಸಲು ಹೂಡಿಕೆಗಳನ್ನು ಭದ್ರಪಡಿಸಿಕೊಳ್ಳಲು ಅನುಕೂಲಕರ ವೇದಿಕೆಯನ್ನು ಸೃಷ್ಟಿಸುವುದು ಸಮೃದ್ಧ ಕಾರ್ಯಕ್ರಮದ ಉದ್ದೇಶ ಆಗಿದೆ ಅಂದರೆ ಭಾರತೀಯ ಸಾಫ್ಟ್ವೇರ್ ಏನಿದಾವೆ ಸೌ ಉತ್ಪನ್ನಗಳನ್ನು ಹೊರಗೆ ತರ್ತಾ ಇರ್ತವೆ ಸೊ ಈ ಸಾಫ್ಟ್ವೇರ್ ಕಂ ಸಾಫ್ಟ್ವೇರಿಗೆ ಸಂಬಂಧಪಟ್ಟಂತಹ ನವೋದ್ಯಮಗಳು ಸ್ಟಾರ್ಟಪ್ಗಳು ಸೌ ತಮ್ಮ ಉತ್ಪನ್ನ ಹೊರತರ್ತಾ ಇರ್ತವೆ ಅವುಗಳು ಆ ಉತ್ಪನ್ನವನ್ನು ಹೊರತರೋ ಟೈಮಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ಬೋದು ಹೀಗಾಗಿ ಅಂಥ ಸಮಸ್ಯೆಗಳು ಅವರಿಗೆ ಬಾರದಿರುವಂತೆ ಸೌರ ವ್ಯಾಪಾರವನ್ನು ಹೆಚ್ಚು ಮಾಡುವಂತೆ ಆಗಲೇ ಅವರಿಗೆ ಹಣಕಾಸು ಸಹಾಯವನ್ನು ಒದಗಿಸುವಂತೆ ಅನುಕೂಲಕರ ವೇದಿಕೆಯನ್ನು ಸೃಷ್ಟಿಸೋದೇ ಈ ಸಮೃದ್ಧ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಈ ಕಾರ್ಯಕ್ರಮದ ಅಡಿಯಲ್ಲಿ ಆಯ್ಕೆಯಾದಂಥ ಸ್ಟಾರ್ಟಮ್ ಸ್ಟಾರ್ಟಪ್ಗಳಿಗೆ ಅಥವಾ ನವೋದ್ಯಮಗಳಿಗೆ ಆರಂಭಿಕವಾಗಿ ನಲವತ್ತು ಲಕ್ಷ ರೂಪಾಯಿ ಬಂಡವಾಳವನ್ನು ಒದಗಿಸಲಾಗುವುದು ಯಾವ ಸಚಿವಾಲಯವು ಸುಜಲಂ ಹೆಸರಿನ ನೂರು ದಿನಗಳ ಅಭಿಯಾನವನ್ನು ಆರಂಭಿಸಿದೆ ಸೊ ರೀಸೆಂಟಾಗಿ ಸುಜಲಂ ಹೆಸರಿನ ನೂರು ದಿನಗಳ ಅಭಿಯಾನವನ್ನು ಜಲಶಕ್ತಿ ಸಚಿವಾಲಯ ಆರಂಭ ಮಾಡಿದೆ ಓಕೆ ಹಾಗಾದರೆ ಸುಜಲಂ ಅಭಿಯಾನದ ಬಗ್ಗೆ ಸ್ವಲ್ಪ ಡೀಪ್ ಆಗಿ ತಿಳ್ಕೊಳ ಸೊ ಜಲಶಕ್ತಿ ಸಚಿವಾಲಯ ಆರಂಭ ಮಾಡಿದಂಥ ನೂರು ದಿನಗಳ ಅಭಿಯಾನ ಇದಾಗಿದೆ ಯಾವಾಗ ಪ್ರಾರಂಭ ಆಗಿದೆ ಅಂದರೆ ಆಗಸ್ಟ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇದರ ಪ್ರಮುಖ ಉದ್ದೇಶ ಏನಂದರೆ ಗ್ರಾಮ ಮಟ್ಟದಲ್ಲಿ ತ್ಯಾಜ್ಯ ನೀರು ನಿರ್ವಹಣೆಯನ್ನು ಕೈಗೊಳ್ಳುವ ಮೂಲಕ ಹೆಚ್ಚು ಹೆಚ್ಚು ಬಯಲು ಶೌಚ ಮುಕ್ತ ಪ್ಲಸ್ ಗ್ರಾಮಗಳನ್ನು ನಿರ್ಮಾಣ ಮಾಡುವುದು ಡಿ ಎಫ್ ಮತ್ತು ಓ ಡಿ ಎಫ್ ಪ್ಲಸ್ ಓಕೆ ಇವುಗಳ ನಡುವಿನ ಡಿಫ್ರೆನ್ಸನ್ನು ತಿಳ್ಕೊಳ್ಳೋಣ ಓ ಡಿ ಎಫ್ ಅಂದರೆ ಓಪನ್ ಡಿಫಿಕೇಶನ್ ಫ್ರೀ ಅಂದರೆ ಬಯಲು ಶೌಚ ಮುಕ್ತ ಅಂದರೆ ಹಳ್ಳಿಗಳಲ್ಲಿ ಕಾಮನ್ ಆಗಿ ಶೌಚಾಲಯಗಳನ್ನು ಬಳಸದೆ ಸೊ ಬಯಲು ಕಡೆ ಏನಂದರೆ ವಿಸರ್ಜ ಬಯಲು ವಿಸರ್ಜನೆಗೆ ಹೋಗ್ತಾರೆ ಹೌದಾ ಅದನ್ನು ನಿರ್ನಾಮ ಮಾಡೋದು ಅಂದರೆ ಅದನ್ನು ಕೊನೆಗಾಣಿಸೋದೆ ಸೊ ಓಪನ್ ಡಿಪಿಕೇಷನ್ ಫ್ರೀ ಸೊ ಭಾರತ ಈಗಾಗಲೇ ಹಂಡ್ರೆಡ್ ಪರ್ಸೆಂಟ್ ಓಪನ್ ಡಿಪಿಕೇಷನ್ ಫ್ರೀ ಸೊ ಇದನ್ನು ಸಾಧಿಸಿದಂತ ಹೇಳಲಾಗ್ತಿದೆ ಬಟ್ ಹಳ್ಳಿ ಪ್ರದೇಶಗಳಲ್ಲಿ ಹೋದರೆ ನಮಗೆ ಗೊತ್ತಾಗುತ್ತೆ ಇನ್ನೂ ಇದನ್ನು ನಾವು ಸಾಧಿಸಿಲ್ಲ ಅಂತ ಈಗ ಇದರ ಮುಂದುವರೆದ ಆವೃತ್ತಿಯೇ ಓ ಡಿ ಎಫ್ ಪ್ಲಸ್ ಅಂದರೆ ಓಪನ್ ಡಿಪಿಕೇಷನ್ ಫ್ರೀ ಪ್ಲಸ್ ಸೊ ಒ ಡಿ ಎಫ್ನಲ್ಲಿ ಪ್ರಮುಖವಾಗಿ ಏನು ಮಾಡಲಾಗ್ತಂದರೆ ಎಲ್ಲರಿಗೂ ಕೂಡ ಶೌಚಾಲಯವನ್ನು ಒದಗಿಸುವಂಥ ಗುರಿಯನ್ನು ಹೊಂದಾಗಿತ್ತು ಒ ಡಿ ಎಫ್ ಪ್ಲಸ್ನಲ್ಲಿ ಶೌಚಾಲಯವನ್ನು ಏನೋ ಒದಗಿಸಿದ್ದಾರೆ ಅವುಗಳ ನಿರ್ವಹಣೆ ಮತ್ತು ಅವುಗಳಿಂದ ಉಂಟಾಗುವಂಥ ತ್ಯಾಜ್ಯವನ್ನು ನಿರ್ವಹಣೆ ಮಾಡುವುದನ್ನೇ ಈ ಒ ಡಿ ಎಫ್ ಪ್ಲಸ್ನಲ್ಲಿ ನಾವು ಕಾಣ್ಬೋದು ಓಕೆ ಹಾಗಾದರೆ ಈ ಸುಜಲಂ ಸೊ ಈ ಅಭಿಯಾನದ ಪ್ರಮುಖ ಮೂರು ಕೇಂದ್ರೀಕೃತ ವಿಷಯಗಳು ಯಾವಂತ ನೋಡೋಣ ಸೊ ಈ ಕಾರ್ಯಕ್ರಮದ ಅಡಿಯಲ್ಲಿ ಒಟ್ಟು ಒಂದು ಮಿಲಿಯನ್ ಸೋಕ್ ಹೊಂಡಗಳ ನಿರ್ಮಾಣ ಓಕೆ ಸೊ ನಾವು ಶೌಚಾಲಯಗಳಲ್ಲಿ ಏನು ವಿಸರ್ಜನೆ ಮಾಡ್ತೀವಿ ಸೊ ಅವುಗಳನ್ನು ಅಥವಾ ಆ ನೀರೇನಿರುತ್ತೆ ಥರ ನೀರು ಸೊ ಅವುಗಳನ್ನು ಏನು ಮಾಡೋದು ಅಂದರೆ ಅಂತರ್ಜಲಕ್ಕೆ ಸೋಕ್ ಮಾಡೋದು ಅಂದರೆ ಹೀರಿಕೊಳ್ಳುವಂತೆ ಮಾಡುವಂಥ ಹೊಂಡಗಳನ್ನು ನಿರ್ಮಾಣ ಮಾಡೋದು ಅದರಲ್ಲಿ ಶೌಚಾಲಯಗಳ ಮರುರೂಪಣೆ ಎಷ್ಟೋ ಜನ ಶೌಚಾಲಯನ ಕಟ್ಟಿರ್ತಾರೆ ಅವೇನು ಏನು ಮಾಡಿರ್ತವೆ ತುಂಬಿಕೊಂಡಿರ್ತವೆ ಅಂತ ಶೌಚಾಲಯನ ಗುರುತಿಸಿ ಅವುಗಳನ್ನು ಸ್ವಚ್ಛಗೊಳಿಸಿ ಸೊ ಮತ್ತೆ ಅವು ಉಪಯೋಗಕ್ಕೆ ಬರುವಂತೆ ಮಾಡೋದು ಎರಡನೇ ಗುರಿ ಮೂರನೇ ಗುರಿ ಏನಂದರೆ ಹೊಸ ಮನೆಗಳಿಗೆ ಶೌಚಾಲಯವನ್ನು ನೀಡೋದು ಅಂದರೆ ಈಗಾಗಲೇ ಇಲ್ಲದೆ ಮ ಯಾವ ಮನೆಯಲ್ಲಿ ಶೌಚಾಲಯ ಇಲ್ಲ ಸೊ ಆ ಮನೆಗೆ ಶೌಚಾಲಯವನ್ನು ಕಟ್ಟಿ ಉದ್ದೇಶ ಓಕೆ ಭಾರತದ ಮೊದಲ ಹಸಿರು ಹೈಡ್ರೋಜನ್ ಎಲೆಕ್ಟ್ರೋಲೈಸರ್ ಉತ್ಪಾದನಾ ಘಟಕವನ್ನು ಯಾವ ನಗರದಲ್ಲಿ ಅನಾವರಣಗೊಳಿಸಲಾಗಿದೆ ಹೈಡ್ರೋಜನ್ ಎಲೆಕ್ಟ್ರೊಲೈಜೆ ಎಲೆಕ್ಟ್ರೊಲೈಝರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ರೀಸೆಂಟಾಗಿ ಬೆಂಗಳೂರಿನಲ್ಲಿ ಅನಾವರಣಗೊಳಿಸಲಾಗಿದೆ ಸೊ ಭಾರತದ ಮೊದಲ ಹಸಿರು ಹೈಡ್ರೋಜನ್ ಎಲೆಕ್ಟ್ರೋಲೈಸರ್ ಉತ್ಪಾದನಾ ಘಟಕ ಅಂದರೆ ಹಸಿರು ಹೈಡ್ರೋಜನನ್ನು ಉತ್ಪಾದನೆ ಮಾಡುವಂಥ ಒಂದು ಘಟಕ ಹಾಗಾದರೆ ಹಸಿರು ಹೈಡ್ರೋಜನ್ ಅಂದರೆ ಏನು ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ಸೊ ಈ ಉತ್ಪಾದನಾ ಘಟಕವನ್ನು ಪ್ರಾರಂಭ ಮಾಡಿದವರು ಯಾರು ನಮ್ಮ ದೇಶದಲ್ಲಿ ಏನೋ ಪ್ರಾರಂಭ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಆದರೆ ಇದನ್ನು ಸ್ಟಾರ್ಟ್ ಮಾಡೋಕ್ಕೆ ಸಹಾಯ ಮಾಡಿದಂಥ ಕಂಪ್ನಿ ಯಾವುದಂದರೆ ಅಮೇರಿಕಾ ಮೂಲದ ಓಮಿಯಂ ಓಮಿಯಮ್ ಇಂಟರ್ನ್ಯಾಷನಲ್ ಎನ್ನುವಂಥ ಕಂಪನಿ ಓಕೆ ಹಾಗಾದರೆ ಹಸಿರು ಹೈಡ್ರೋಜನ್ ಮತ್ತು ನೀಲಿ ಹೈಡ್ರೋಜನ್ಗಳ ಬಗ್ಗೆ ತಿಳ್ಕೊಳ್ಳೋಣ ಸೊ ಪಳೆಯುಳಿಕೆ ಅಲ್ಲದ ಮೂಲಗಳಿಂದ ತಯಾರಿಸಿದಂತಹ ಹೈಡ್ರೋಜನ್ಗೆ ನಾವು ಹಸಿರು ಹೈಡ್ರೋಜನ್ ಅಂತ ಕರಿತೀವಿ ಯಾಕಂದರೆ ನಾವು ಹೈಡ್ರೋಜನನ್ನು ಉತ್ಪಾದನೆ ಮಾಡಬೇಕಂದ್ರೆ ನಮಗೆ ಇಂಧನದ ಅವಶ್ಯಕತೆ ಇದೆ ಓಕೆ ಯಾಕಂದರೆ ಹೈಡ್ರೋಜನ್ ನಮ್ಮ ವಾತಾವರಣದಲ್ಲಿ ಅಷ್ಟು ಸುಲಭವಾಗಿ ಸಿಗಲ್ಲ ಅದನ್ನು ನಾವು ಯಾವುದೋ ಒಂದು ಮೂಲದ ಮೂಲಕ ಉತ್ಪಾದನೆ ಮಾಡಬಹುದಾದ ಅದಕ್ಕಿಂತನದು ಅವಶ್ಯಕತೆ ಇದೆ ಓಕೆ ಸೊ ಈ ಹೈಡ್ರೋಜನನ್ನು ನಾವು ಪಳಿಕೆ ಅಲ್ಲದ ಮೂಲಗಳು ಅಂದರೆ ಈ ಡೀಸೆಲ್ ಆಗಿರ್ಬೋದು ಪೆಟ್ರೋಲ್ ಆಗಿರ್ಬೋದು ಕಲ್ಲಿದ್ದಲು ಇವುಗಳನ್ನು ಹೊರತುಪಡಿಸಿ ನವೀಕರಿಸಬಹುದಾದ ಮೂಲಗಳು ಫಾರ್ ಎಕ್ಸಾಂಪಲ್ ವಿದ್ಯುತ್ ಶಕ್ತಿ ವಾಯುಶಕ್ತಿ ಸೊ ಮತ್ತು ನ್ಯಾಚುರಲ್ ಗ್ಯಾಸ್ ಇಂಥವುಗಳನ್ನು ಬಳಕೆ ಮಾಡಿಕೊಂಡು ನಾವೇನಾದರೂ ಜಲಜನಕವನ್ನು ಉತ್ಪಾದನೆ ಮಾಡಿದರೆ ಅದನ್ನು ಹಸಿರು ಹೈಡ್ರೋಜನ್ ಅಂತ ಕರಿತೀವಿ ಇನ್ನು ನೀಲಿ ಹೈಡ್ರೋಜನ್ ಅಂದರೆ ಪಳೆಯುಳಿಕೆ ಮೂಲಗಳಿಂದ ಉತ್ಪಾದನೆ ಮಾಡೋದು ಅಂದರೆ ಈ ಪೆಟ್ರೋಲ್ ಡೀಸೆಲ್ ಸೀಮೆ ಎಣ್ಣೆ ಕಲ್ಲಿದ್ದಲು ಇವುಗಳನ್ನು ಬಳಕೆ ಮಾಡಿಕೊಂಡು ಹೈಡ್ರೋಜನನ್ನು ಉತ್ಪಾದನೆ ಮಾಡಿದರೆ ಅದನ್ನು ನಾವು ನೀಲಿ ಹೈಡ್ರೋಜನ್ ಅಂತ ಕರಿತೀವಿ ಓಕೆ ವಿಶ್ವದ ಅತಿ ದೊಡ್ಡ ಮತ್ತು ಅತಿ ಎತ್ತರದ ವೀಕ್ಷಣಾ ಚಕ್ರವನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಗುವುದು ಅಬ್ಸರ್ವೇಷನ್ ವೀಲ್ ಚಿತ್ರದಲ್ಲಿ ನೀವು ನೋಡಿರ್ಬೋದು ಚಿಕ್ಕವರಿದ್ದಾಗ ಇದನ್ನು ನೀವು ಆಡಿರ್ತೀರ ಇದನ್ನು ಕಾಮನ್ ಆಗಿ ತಿರುಗುಣೆ ಅಂತ ಕರಿತೀವಿ ಅತಿ ಎತ್ತರದ ತಿರುಗಣೆ ಅಂದರೆ ಎರಡುನೂರ ಐವತ್ತು ಮೀಟರ್ ಎತ್ತರದ ತಿರುಗುಣೆಯನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ರಾಜಧಾನಿ ದುಬೈನಲ್ಲಿ ಪ್ರಾರಂಭ ಮಾಡಲಾಗುವುದು ಟ್ವೆಲ್ ಪರ್ಸೆಂಟ್ ಕ್ಲಬ್ ಆ್ಯಪನ್ನು ಯಾವ ಪಿಂಟೆಕ್ ಸಂಸ್ಥೆಯು ಪ್ರಾರಂಭಿಸಿದೆ ಸೊ ಟ್ವೆಲ್ ಪರ್ಸೆಂಟ್ ಕ್ಲಬ್ ಆ್ಯಪನ್ನು ಇತ್ತೀಚೆಗೆ ಸೊ ಭಾರತ್ ಪೇ ಸಂಸ್ಥೆಯು ಪ್ರಾರಂಭ ಮಾಡಿದೆ ಹಾಗಾದರೆ ಟ್ವೆಲ್ ಪರ್ಸೆಂಟ್ ಕ್ಲಬ್ ಅಂದರೆ ಏನು ಸೊ ಈ ಅಪ್ಲಿಕೇಶನ್ನ ಮೂಲಕ ಗ್ರಾಹಕರು ಟ್ವೆಲ್ ಪರ್ಸೆಂಟ್ ಇಂಟ್ರೆಸ್ಟ್ನಲ್ಲಿ ಸಾಲವನ್ನು ನೀಡಬಹುದು ಇಲ್ಲ ಟ್ವೆಲ್ ಪರ್ಸೆಂಟ್ ಇಂಟ್ರೆಸ್ಟ್ನಲ್ಲಿ ಬೇಕಂದರೆ ಸಾಲವನ್ನು ತಗೋಬೋದು ಅದಕ್ಕಾಗಿ ಇದೊಂದು ವೇದಿಕೆ ಅಷ್ಟೇ ಓಕೆ ಭಾರತ ಕಜಕಿಸ್ತಾನ್ ಜಂಟಿ ಮಿಲ್ಟ್ರಿ ಅಭ್ಯಾಸ ಕಜಿಂದ್ ಟೂ ತೌಸಂಡ್ ಟ್ವೆಂಟಿ ಒನ್ನ ಎಷ್ಟನೇ ಆವೃತ್ತಿ ಇತ್ತೀಚೆಗೆ ನಡೆಯಲಿದೆ ಸೊ ಮೊದಲೇದಾಗಿ ಕಜಿಂದ್ ಟೂ ತೌಸಂಡ್ ಟ್ವೆಂಟಿ ಒನ್ ಅನ್ನೋದು ಭಾರತ ಮತ್ತು ಯಾವ ದೇಶಗಳ ನಡುವೆ ನಡೆಯುವಂಥ ಮಿಲಿಟ್ರಿ ಅಭ್ಯಾಸ ಅಂತ ಕೇಳ್ತಾರೆ ಸೊ ಇದು ಭಾರತ ಮತ್ತು ಪಾಕಿಸ್ತಾನ್ ಇಲ್ಲಿ ನೋಡಿ ಕೆ ಎ ಜಡ್ ಅಂದರೆ ಕಜಕಿಸ್ತಾನ್ ಐ ಎನ್ ಡಿ ಅಂದರೆ ಇಂಡಿಯಾ ಓಕೆ ಹೆಸರಲ್ಲೇ ಇದೆ ಹಾಗಾದರೆ ಇದರ ಎಷ್ಟನೇ ಆವೃತ್ತಿ ಇತ್ತೀಚೆಗೆ ನಡೆಯಲಿದೆ ಅಂದರೆ ಸೊ ಐದನೇ ಆವೃತ್ತಿ ಓಕೆ ಎಲ್ಲಿ ನಡೆಯಲಿದೆ ಕಜಕಿಸ್ತಾನ ದೇಶದಲ್ಲಿಯೇ ನಡೆಯಲಿದೆ ಎಲ್ಲಿ ಅಂದರೆ ಐಶಾ ಬಿ ಬಿ ಐಷಾ ಬಿ ಬಿ ಬಳಿಯ ಟ್ರೈನಿಂಗ್ ನೋಡ್ ಸೆಂಟರ್ನಲ್ಲಿ ಇದು ನಡೆಯಲಿದೆ ಇನ್ನು ಸಂದೀಪ್ ಬಕ್ಷಿಯನ್ನು ಯಾವ ಬ್ಯಾಂಕಿನ ಎಮ್ ಡಿ ಮತ್ತು ಸಿ ಓ ಆಗಿ ನೇಮಿಸಲು ಆರ್ ಬಿ ಐ ಅನುಮೋದನೆ ನೀಡಿದೆ ಅಂದರೆ ಸಂದೀಪ್ ಬಕ್ಷಿಯನ್ನು ಐ ಸಿ ಐ ಸಿ ಐ ಬ್ಯಾಂಕ್ನ ಎಮ್ ಡಿ ಮತ್ತು ಸಿ ಓ ಆಗಿ ನೇಮಿಸಲು ಆರ್ ಬಿ ಐ ಅನುಮೋದನೆಯನ್ನು ನೀಡಿದೆ ಇನ್ನು ಮಾಜಿ ಭಾರತೀಯ ಫುಟ್ಬಾಲ್ ಆಟಗಾರ ಓ ಚಂದ್ರಶೇಖರನ್ ಇವರು ಆಗಸ್ಟ್ ಇಪ್ಪತ್ನಾಲ್ಕರಂದು ಕೊಚ್ಚಿಯಲ್ಲಿ ನಿಧನರಾಗಿದ್ದಾರೆ ಇನ್ನು ಈಜ್ ಸುಧಾರಣಾ ಸೂಚ್ಯಂಕ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೊಂದು ಸೊ ಈಸ್ ತ್ರೀ ಅಂತ ಕರಿತೀವಿ ಇದರ ಪ್ರಕಾರ ಯಾವ ಬ್ಯಾಂಕ್ ಅಗ್ರಸ್ಥಾನದಲ್ಲಿದೆ ಸೊ ಇದರ ಪ್ರಕಾರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ನಮ್ಮ ಎಸ್ ಬಿ ಐ ಅಗ್ರ ಸ್ಥಾನದಲ್ಲಿ ಇದೆ ಎರಡನೇ ಸ್ಥಾನದಲ್ಲಿ ಬ್ಯಾಂಕ್ ಆಫ್ ಬರೋಡಾ ಮೂರನೇ ಸ್ಥಾನದಲ್ಲಿ ಯೂನಿಯನ್ ಬ್ಯಾಂಕ್ ಇದೆ ಹಾಗಾದರೆ ಈಸ್ ಸುಧಾರಣಾ ಈಸ್ ಸುಧಾರಣೆಗಳು ಅಂದರೆ ಏನಂತ ತಿಳ್ಕೊಳ ಐ ಎ ಎಸ್ ಅಲ್ಲಿ ಕುರಿತು ಆಲ್ರೆಡಿ ಪ್ರಶ್ನೆಯನ್ನು ಕೇಳಿದ್ದಾರೆ ಓಕೆ ಮೊದಲನೇದಾಗಿ ಈಸ್ ರಿಫಾರ್ಮ್ಸ್ ಅಥವಾ ಈಸ್ ಸುಧಾರಣೆಗಳು ಯಾವ ವಲಯಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಬ್ಯಾಂಕಿಂಗ್ ಸುಧಾರಣೆಗಳಿಗೆ ಸಂಬಂಧಪಟ್ಟಿದೆ ಅದರಲ್ಲೂ ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಸುಧಾರಣೆಗೆ ಸೊ ಈಸ್ ರಿಫಾರ್ಮ್ಸ್ ಅನ್ನೋದು ಒಂದು ಕಾರ್ಯಸೂಚಿಯಂತೆ ಕೆಲಸ ಮಾಡುತ್ತೆ ಹಾಗಾದರೆ ಈಸ್ನ ಫುಲ್ ಫಾರ್ಮ್ ಏನು ಎನ್ಹ್ಯಾನ್ಸ್ಡ್ ಅಕ್ಸಸ್ ಆ್ಯಂಡ್ ಸರ್ವಿಸ್ ಎಕ್ಸಲೆನ್ಸ್ ಎನ್ಹ್ಯಾನ್ಸ್ಡ್ ಅಕ್ಸಸ್ ಆ್ಯಂಡ್ ಸರ್ವಿಸ್ ಎಕ್ಸಲೆನ್ಸ್ ಅನ್ನೋದು ಈಸ್ನ ಫುಲ್ ಫಾರ್ಮ್ ಸೊ ಇತ್ತೀಚೆಗೆ ಈಜ್ನ ನಾಲ್ಕನೇ ಆವೃತ್ತಿಯನ್ನು ಹಣಕಾಸು ಸಚಿವಾಲಯ ಘೋಷಣೆ ಮಾಡಿದೆ ಸೊ ಈಗ ಫ್ರೈಝಿಂದ ಏನಿತ್ತು ಅದು ಮೂರನೇ ಆವೃತ್ತಿ ಫ್ರೈಝ್ ಇನ್ಮೇಲಿಂದ ನಾಲ್ಕನೇ ಆವೃತ್ತಿಯನ್ನು ಪ್ರಾರಂಭ ಮಾಡಿದ್ದಾರೆ ಓಕೆ ಸೊ ಹಾಗಾದರೆ ಈಜ್ನ ಪ್ರಮುಖ ಉದ್ದೇಶಗಳು ಏನೇನೆಂದರೆ ತಂತ್ರಜ್ಞಾನ ಸಕ್ರಿಯಗೊಳಿಸಿದ ಸರಳೀಕೃತ ಮತ್ತು ಸಹಕಾರಿ ಬ್ಯಾಂಕಿಂಗ್ ಅಂದರೆ ಬ್ಯಾಂಕಿಂಗ್ ವಲಯಗಳಲ್ಲಿ ಏನು ಮಾಡೋದಂದರೆ ಹೆಚ್ಚು ಹೆಚ್ಚು ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಿಕೊಳ್ಳೋದು ಆ ಮೂಲಕ ಅತ್ಯಂತ ಸರಳವಾಗಿ ಬ್ಯಾಂಕಿಂಗ್ ಕಾರ್ಯಾಚರಣೆಯನ್ನು ನಡೆಸೋದು ಸೊ ಅದಲ್ಲೇ ಬ್ಯಾಂಕಿಂಗ್ ಕಾರ್ಯಾಚರಣೆಯಲ್ಲಿ ಸಹಕಾರವನ್ನು ಸಾಧಿಸೋದು ಓಕೆ ಆದಲ್ಲ ಇನ್ನೂ ಪ್ರಮುಖ ಉದ್ದೇಶ ಏನು ಈಸ್ ಫೋರ್ನ ಸೊ ಅಂದರೆ ಇನ್ನು ಮೇಲೆ ಜಾರಿಗೊಳಿಸಲಿರುವ ಈಸ್ ಫೋರ್ನ ಪ್ರಮುಖ ಉದ್ದೇಶ ಏನಂದರೆ ಸೊ ಎಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳನ್ನು ಡಿಜಿಟಲ್ ಸಹಿತ ಬ್ಯಾಂಕುಗಳಾಗಿ ಕೆಲಸ ಮಾಡುವ ಕಾರ್ಯಸೂಚಿ ಮತ್ತು ಮಾರ್ಗಸೂಚಿಯನ್ನು ಇದು ನೀಡಲಿದೆ ಓಕೆ ಅಂದರೆ ಈಗಲೂ ಕೂಡ ನಾವು ಕೆಲವೊಂದು ಬ್ಯಾಂಕಿಂಗ್ ಕೆಲಸಗಳನ್ನು ಏನಾದರೂ ಮಾಡಬೇಕಿದ್ರೆ ಬ್ಯಾಂಕ್ಗಳಿಗೆ ಕಡ್ಡಾಯವಾಗಿ ನಾವು ವಿಸಿಟ್ ಮಾಡಬೇಕು ಹೌದಾ ಆದರೆ ಈಸ್ ಫೋರ್ ಇದರ ಉದ್ದೇಶ ಏನಂದರೆ ಗ್ರಾಹಕರು ಯಾವುದೇ ಕಾರಣಕ್ಕೂ ಕೂಡ ಬ್ಯಾಂಕಿಗೆ ವಿಸಿಟ್ ಮಾಡಬಾರ್ದು ಅವರು ಮನೆಯಲ್ಲೇ ಇದ್ದುಕೊಂಡು ತಮ್ಮ ಎಲ್ಲ ಬ್ಯಾಂಕಿಂಗ್ ಸಂಬಂಧಿತ ಕಾರ್ಯಗಳನ್ನು ಮನೆಯಲ್ಲಿದ್ದುಕೊಂಡೇ ಮಾಡಬೇಕು ಸೊ ಇದೇ ಇದರ ಪ್ರಮುಖ ಉದ್ದೇಶ ಹಾಗಾದರೆ ಈಸ್ ರಿಫಾರ್ಮನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಸೊ ಕೇಂದ್ರ ಸರ್ಕಾರ ಮತ್ತು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಜಂಟಿಯಾಗಿ ಆರಂಭ ಮಾಡಿದ್ವು ಓಕೆ ಹಾಗಾದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ತ್ರೀ ಸೊ ಈ ಪ್ರಶಸ್ತಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದು ಇದ್ರ ಬಗ್ಗೆ ಸ್ವಲ್ಪ ನೋಡೋಣ ಸೊ ಮೊದಲೇದಾಗಿ ಬ್ಯಾಂಕ್ ಆಫ್ ಕಲ್ಕತ್ತಾ ಬ್ಯಾಂಕ್ ಆಫ್ ಬಾಂಬೆ ಬ್ಯಾಂಕ್ ಆಫ್ ಮದ್ರಾಸ್ ಈ ಮೂರು ಬ್ಯಾಂಕ್ಗಳನ್ನು ಒಟ್ಟುಗೂಡಿಸಿ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸ್ಥಾಪನೆ ಮಾಡಲಾಯಿತು ಇದೇ ಬ್ಯಾಂಕನ್ನು ಜುಲೈ ಒಂದು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಸ್ಥಾಪನೆ ಮಾಡಲಾಯಿತು ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ ಇದರ ಪ್ರಸ್ತುತ ಚೇರ್ಮನ್ ಯಾರಪ್ಪ ಅಂದರೆ ದಿನೇಶ್ ಕುಮಾರ್ ಖಾರ ವೇಗವರ್ಧಿತ ಭಾರತ ಏಳು ವರ್ಷಗಳ ಮೋದಿ ಸರ್ಕಾರ ಅಂದರೆ ಆಕ್ಸಲರೇಟಿಂಗ್ ಇಂಡಿಯಾ ಸೆವೆನ್ ಇಯರ್ಸ್ ಆಫ್ ಮೋದಿ ಗೌರ್ಮೆಂಟ್ ಈ ಪುಸ್ತಕದ ಲೇಖಕರು ಯಾರು ಸೊ ಈ ಪುಸ್ತಕವನ್ನು ಬರೆದೋರು ಯಾರಪ್ಪ ಅಂದರೆ ಮಾಜಿ ಕೇಂದ್ರ ಸಚಿವರಾಗಿದ್ದಂತಹ ಕೆ ಜೆ ಅಲ್ಫಾನ್ಸ್ ಅವರು ಮಹಿಳಾ ಉದ್ಯಮಶೀಲತಾ ವೇದಿಕೆ ಡಬ್ಲ್ಯೂ ಇ ಪಿ ನೆಕ್ಸ್ಟನ್ನು ನೀತಿ ಆಯೋಗವು ಯಾವ ಕಂಪನಿಯ ಸಹಭಾಗಿತ್ವದಲ್ಲಿ ಆರಂಭ ಮಾಡಿದೆ ಡಬ್ಲ್ಯೂ ಇ ಪಿ ನೆಕ್ಸ್ಟ್ ಅಂದರೆ ವುಮೆನ್ ಎಂಟ್ರಪ್ರನರ್ಶಿಪ್ ಪ್ರೋಗ್ರಾಮ್ ನೆಕ್ಸ್ಟ್ ಇದರ ಫುಲ್ ಫಾರ್ಮ್ ಓಕೆ ಸೊ ಇದನ್ನು ನೀತಿ ಆಯೋಗ ಸಿಸ್ಕೋ ಕಂಪನಿಯ ಸಹಭಾಗಿತ್ವದಲ್ಲಿ ಆರಂಭ ಮಾಡಿದೆ ಸೊ ಇದು ಹೆಸರು ಹೇಳುವಂತೆ ಇದೊಂದು ಮಹಿಳಾ ಉದ್ಯಮಶೀಲತೆಯನ್ನು ಬೆಂಬಲಿಸೋದು ಅಂದರೆ ಮಹಿಳೆಯರಲ್ಲೂ ಕೂಡ ಉದ್ಯಮಿಗಳನ್ನು ಸೃಷ್ಟಿ ಮಾಡೋದು ಇದರ ಪ್ರಮುಖ ಗುರಿ ಸೊ ಇದನ್ನು ಮುಂಚೆ ಎರಡು ಸಾವಿರದ ಹದಿನೇಳರಲ್ಲಿ ನೀತಿ ಆಯೋಗ ಪ್ರಾರಂಭ ಮಾಡಿದೆ ಈ ಕಾರ್ಯಕ್ರಮವನ್ನು ಸೊ ಈಗ ಅದರ ಮುಂದುವರೆದ ಭಾಗವಾಗಿ ಡಬ್ಲ್ಯೂ ಇ ಪಿ ನೆಕ್ಸ್ಟನ್ನು ಆರಂಭ ಮಾಡಿದೆ ನೀತಿ ಆಯೋಗದ ಬಗ್ಗೆ ತಿಳ್ಕೊಳ್ಳೋಣ ಸೊ ನೀತಿ ಫುಲ್ ಫಾರ್ಮ್ ಮನೆ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಸೊ ಕ್ಯಾಬಿನೆಟ್ ರೆಸುಲ್ಯೂಷನ್ನ ಮೂಲಕ ಜನವರಿ ಒಂದು ಎರಡು ಸಾವಿರದ ಹದಿನೈದರಿಂದ ಇದನ್ನು ಪ್ರಾರಂಭ ಮಾಡಲಾಗಿದೆ ಸೊ ಇದಕ್ಕೂ ಮುಂಚೆ ಭಾರತದ ಯೋಜನಾ ಆಯೋಗ ಅಂತಿತ್ತು ಸಾವಿರದ ಒಂಬತ್ತು ನೂರ ಐವತ್ತರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿತ್ತು ಹಾಗಾದರೆ ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷ ಯಾರತಾರಂದರೆ ಪ್ರಧಾನಮಂತ್ರಿಗಳು ಓಕೆ ಸೊ ನೀತಿ ಆಯೋಗದ ಪ್ರಸ್ತುತ ಸಿಇಒ ಯಾರಂದರೆ ಅಮಿತಾಬ್ ಕಾಂತ್ ಪ್ರಸ್ತುತ ಉಪಾಧ್ಯಕ್ಷರು ಯಾರಂದರೆ ರಾಜೀವ್ ಕುಮಾರ್ ಮಾಲ್ಡೀವ್ಸ್ನಲ್ಲಿ ಗ್ರೇಟರ್ ಮಾಲೆ ಕನೆಕ್ಟಿವಿಟಿ ಪ್ರಾಜೆಕ್ಟ್ಗೆ ಧನ ಸಹಾಯ ಮಾಡಲು ಭಾರತ ಎಷ್ಟು ರೂಪಾಯಿ ಸಾಲವನ್ನು ಅನುಮೋದನೆ ಮಾಡಿದೆ ಸೊ ಲೈನ್ ಆಫ್ ಕ್ರೆಡಿಟ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ ಸೊ ಇದಕ್ಕಾಗಿ ಭಾರತವು ನಾಲ್ಕುನೂರು ಮಿಲಿಯನ್ ಅಮೇರಿಕನ್ ಡಾಲರ್ ಸಾಲವನ್ನು ಅನುಮೋದನೆ ನೀಡಿದೆ ಹಾಗಾದರೆ ಈ ಸಾಲವನ್ನು ಭಾರತದ ಯಾವ ಬ್ಯಾಂಕ್ ನೀಡಲಿದೆ ಅಂತ ಎಕ್ಸಾಮ್ ಕೇಳ್ತಾರೆ ಎಕ್ಸಿಮ್ ಬ್ಯಾಂಕ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಮಾಲ್ಡೀವ್ಸ್ನ ರಾಜಧಾನಿ ಮಾಲೆ ಸೊ ಆ ಮಾಲ್ಡೀವ್ಸ್ನಲ್ಲಿ ಅತಿ ದೊಡ್ಡ ನಾಗರಿಕ ಮೂಲ ಸೌಕರ್ಯ ಯೋಜನೆ ಇದಾಗಿದೆ ಗ್ರೇಟರ್ ಮಾಲೆ ಕನೆಕ್ಟಿವಿಟಿ ಪ್ರಾಜೆಕ್ಟ್ ಅನ್ನೋದು ಓಕೆ ಹಾಗಾದರೆ ಪ್ರಸ್ತುತ ಮಾಲ್ಡೀವ್ಸ್ನ ಅಧ್ಯಕ್ಷರಾರು ಇಬ್ರಾಹಿಂ ಮೊಹಮ್ಮದ್ ಸೋಲಿಹ್ ಓಕೆ ಮಾಲ್ಡೀವ್ಸ್ನ ಕರೆನ್ಸಿ ರುಪಿಯಾ ಸೊ ಹಾಗಾದರೆ ಎಕ್ಸಿಮ್ ಬ್ಯಾಂಕ್ ಇದಕ್ಕೆ ಸಾಲವನ್ನು ನೀಡಿದೆ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸೊ ಇದು ಸ್ಥಾಪನೆ ಆಗಿದ್ದು ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ ಸೊ ಇದರ ಎಮ್ ಡಿ ಮತ್ತು ಸಿ ಒ ಆರ್ ಅಂದರೆ ಡೇವಿಡ್ ರಾಸ್ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ಕೋವಿಡ್ ನೈನ್ಟೀನ್ ಕಾರಣದಿಂದಾಗಿ ಗಂಡನನ್ನು ಕಳೆದುಕೊಂಡ ಮಹಿಳೆಯರಿಗೆ ಸಹಾಯ ಮಾಡಲು ಮಿಷನ್ ವಾತ್ಸಲ್ಯ ಎಂಬ ಕಾರ್ಯಾಚರಣೆಯನ್ನು ಆರಂಭ ಮಾಡಿದೆ ಸೊ ರೀಸೆಂಟಾಗಿ ಮಿಷನ್ ವಾತ್ಸಲ್ಯ ಎಂಬ ವಿಶೇಷ ಕಾರ್ಯಾಚರಣೆಯನ್ನು ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿದೆ ಸೊ ಮಹಾರಾಷ್ಟ್ರ ರಾಜ್ಯ ಸರ್ಕಾರದ ಇತರೆ ಕೆಲವು ಸ್ಕೀಮ್ಗಳಿವೆ ಸಂಜಯ್ ಗಾಂಧಿ ನಿರಾಧಾರ ಯೋಜನಾ ಮತ್ತು ಗರ್ಕುಲ್ ಯೋಜನಾ ಅಂತ ಸೊ ಈ ಯೋಜನೆಯಡಿ ಕೋವಿಡ್ ಟೈಮಲ್ಲಿ ಯಾರು ಗಂಡನನ್ನು ಕಳ್ಕೊಂಡಿರ್ತಾರೆ ಅಂತಹ ಮಹಿಳೆಯರಿಗೆ ಸೊ ಸಹಾಯವನ್ನು ಮಾಡೋದು ಸೊ ಅದಕ್ಕೆ ಅವರು ಮಿಷನ್ ವಾತ್ಸಲ್ಯ ಅಂತ ಹೆಸರನ್ನು ಇಟ್ಟಿದ್ದಾರೆ ಸೊ ಇನ್ನು ಮಹಾರಾಷ್ಟ್ರ ಮತ್ತೆ ಯಾವ ಯಾವ ವಿಷಯಗಳಿಗೆ ಸುದ್ದಿಯಲ್ಲಿತ್ತು ಬ್ಲ್ಯಾಕ್ ಚೈನ್ ತಂತ್ರಜ್ಞಾನವನ್ನು ಬಳಸಿ ಶೈಕ್ಷಣಿಕ ದಾಖಲೆಗಳನ್ನು ನೀಡುವ ಮೊದಲ ರಾಜ್ಯ ಮಹಾರಾಷ್ಟ್ರ ಭಾರತದ ಮೊದಲ ಖಾಸಗಿ ಎಲ್ ಎನ್ ಜಿ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಕೇಂದ್ರವು ಮಹಾರಾಷ್ಟ್ರದ ನಾಗ್ಪುರ್ನಲ್ಲಿ ಪ್ರಾರಂಭ ಮಾಡಲಾಗಿದೆ ಇನ್ನು ಮಿಷನ್ ಆಕ್ಸಿಜನ್ ಸ್ವಾವಲಂಬನ್ ಸೊ ಇದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿದೆ ಭಾರತದ ಮೊದಲ ಕೃಷಿ ರಫ್ತು ಸೌಲಭ್ಯ ಕೇಂದ್ರವನ್ನು ಮಹಾರಾಷ್ಟ್ರದ ಪುಣೆಯಲ್ಲಿ ಪ್ರಾರಂಭ ಮಾಡಲಾಗಿದೆ ಪ್ಯಾಂಗೋಲಿನ್ಗಳನ್ನು ರಕ್ಷಿಸಲು ಕ್ರಿಯಾ ಯೋಜನೆಯನ್ನು ತಯಾರಿಸಿದ ಭಾರತದ ಮೊದಲ ರಾಜ್ಯ ಯಾವುದು ಅಂದರೆ ಅದೇ ಮಹಾರಾಷ್ಟ್ರ ಇನ್ನು ಮಹಾರಾಷ್ಟ್ರವು ಸೊ ಈ ಅಪರಾಧ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಸೊ ಈ ಲೈಂಗಿಕ ಅಪರಾಧ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಶಕ್ತಿ ಆ್ಯಕ್ಟ್ ಅಥವಾ ಶಕ್ತಿ ಕಾಯ್ದೆಯನ್ನು ಜಾರಿಗೊಳಿಸಿದೆ ಇದರ ಅಡಿಯಲ್ಲಿ ಏನಂದರೆ ಲೈಂಗಿಕ ಸಂಬಂಧಿತ ಅಪರಾಧಗಳಿಗೆ ಅಪ್ ಟು ಸೊ ಗಲ್ಲು ಶಿಕ್ಷೆವರೆಗೂ ನೀಡುವಂಥ ಅವಕಾಶನ ಇದರಲ್ಲಿ ಒದಗಿಸಲಾಗಿದೆ ಇನ್ನು ದಾಜಿಪುರ್ ವನ್ಯಜೀವಿ ವಿಧಾಮ ಮತ್ತು ಲೋನಾರ್ ಸರೋವರ ಇವು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತವೆ ಓಕೆ ಇನ್ನು ರಂಜಿತ್ ಸಿನ್ಹಾ ರಂಜಿತ್ ಸಿನ್ಹಾ ದಿಸಾಳೆ ಸೋರು ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಗ್ಲೋಬಲ್ ಟೀಚರ್ ಪ್ರೈಝನ್ನು ಪಡೆದಂತಹ ಮೊದಲ ಭಾರತೀಯ ವ್ಯಕ್ತಿ ಎನಿಸಿಕೊಂಡಿದ್ದಾರೆ ಇನ್ನು ಮಹಾರಾಷ್ಟ್ರ ಸರ್ಕಾರವು ಅತೀ ದೊಡ್ಡ ಪ್ಲಾಸ್ಮಾ ಥೆರಪಿ ಪ್ರಯೋಗವನ್ನು ಪ್ರಾರಂಭ ಮಾಡಿತ್ತು ಕೋವಿಡ್ ಟೈಮಲ್ಲಿ ಸೊ ಅದಕ್ಕೆ ಪ್ರಾಜೆಕ್ಟ್ ಪ್ಲ್ಯಾಟಿನಾ ಅಂತ ಹೆಸರನ್ನು ಇಟ್ಟಿತ್ತು ಆನಂದ ಎಂಬ ಎಂಬ ಮೊಬೈಲ್ ಆ್ಯಪನ್ನು ಯಾವ ಸಂಸ್ಥೆ ಆರಂಭ ಮಾಡಿದೆ ಆನಂದ ಎಂಬ ಮೊಬೈಲ್ ಅಪ್ಲಿಕೇಶನನ್ನು ಸೊ ಎಲ್ ಐ ಸಿ ಭಾರತೀಯ ಜೀವ ವಿಮಾ ನಿಗಮ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸೊ ಪ್ರಾರಂಭ ಮಾಡಿದೆ ಹಾಗಾದರೆ ಆನಂದ ಫುಲ್ ಫಾರ್ಮ್ ಏನು ಓಕೆ ಆನಂದ ಫುಲ್ ಫಾರ್ಮ್ ಏನಪ್ಪ ಅಂದರೆ ಆತ್ಮ ನಿರ್ಭರ್ ಏಜೆಂಟ್ಸ್ ನ್ಯೂ ಬಿಸ್ನೆಸ್ ಡಿಜಿಟಲ್ ಅಪ್ಲಿಕೇಶನ್ ಅನ್ನೋದು ಆನಂದ ಇದರ ಫುಲ್ ಫಾರ್ಮ್ ಸೊ ಇಲ್ಲಿ ನಿಮಗೆ ಗೊತ್ತಾಯಿತು ಏಜೆಂಟ್ಸ್ ಅಂದರೆ ಎಲ್ ಐ ಸಿ ಏಜೆಂಟ್ಸ್ ಏನಿರ್ತಾರೆ ಅವರಿಗೆ ಸಹಾಯಕವಾಗಲಿ ಅನ್ನೋ ದೃಷ್ಟಿಯಿಂದ ಈ ಆನಂದ ಅಪ್ಲಿಕೇಶನನ್ನು ಪ್ರಾರಂಭ ಮಾಡಿತ್ತು ಎಲ್ ಐ ಸಿ ಓಕೆ ಸೊ ಹಾಗಾದರೆ ಎಲ್ ಐ ಸಿ ಬಗ್ಗೆ ನೋಡೋಣ ಎಲ್ ಐ ಸಿ ಅನ್ನೋದನ್ನು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಪಾರ್ಲಿಮೆಂಟ್ ಕಾಯ್ದೆಯ ಮೂಲಕ ಸ್ಥಾಪನೆ ಮಾಡಲಾಯಿತು ಸೊ ಇದೊಂದು ಶಾಸನಬದ್ಧ ಸಂಸ್ಥೆ ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ ಓಕೆ ಅದೇ ರೀತಿ ನಮ್ಮ ಭಾರತದಲ್ಲಿ ಜೀವ ವಿಮೆಯನ್ನು ರಾಷ್ಟ್ರೀಕರಣ ಮಾಡಿದ್ದು ಯಾವಾಗಂತಹ ಪ್ರಶ್ನೆಯನ್ನು ಕೇಳ್ತಾರೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಶೇರ್ಡ್ ಡೆಸ್ಟಿನಿ ಟೂ ತೌಸಂಡ್ ಟ್ವೆಂಟಿ ಒನ್ ಜಂಟಿ ಮಿಲಿಟರಿ ಅಭ್ಯಾಸವು ಯಾವ ರಾಷ್ಟ್ರಗಳ ನಡುವೆ ಇತ್ತೀಚೆಗೆ ನಡೆಯಿತು ಶೇರ್ಡ್ ಡೆಸ್ಟಿನಿ ಟೂ ತೌಸಂಡ್ ಟ್ವೆಂಟಿ ಒನ್ ಅನ್ನೋದು ಒಂದು ಶಾಂತಿ ಪಾಲನಾ ಜಂಟಿ ಮಿಲಿಟರಿ ಅಭ್ಯಾಸ ಸೊ ಇದು ಚೀನಾ ಮತ್ತು ಮಂಗೋಲಿಯಾ ಪಾಕಿಸ್ತಾನ ಮತ್ತು ಥೈಲ್ಯಾಂಡ್ ಒಟ್ಟು ನಾಲ್ಕು ರಾಷ್ಟ್ರಗಳ ನಡುವೆ ನಡೆಯಲಿದೆ ಇನ್ನೂ ನಡೆದಿಲ್ಲ ನಡೆಯಲಿದೆ ಸೆಪ್ಟೆಂಬರ್ ಆರರಿಂದ ಪ್ರಾರಂಭ ಆಗಲಿದೆ ಎಲ್ಲಿ ನಡೆಯಲಿದೆ ಚೀನಾ ದೇಶದ ಹೆನಾನ್ ಪ್ರವಿನ್ಸ್ ಹೆನಾನ್ ಪ್ರಾಂತ್ಯದಲ್ಲಿ ಇದು ನಡೆಯಲಿದೆ ಹಾಗಾದರೆ ಭಾರತ ವಿವಿಧ ದೇಶಗಳೊಂದಿಗೆ ಕೈಗೊಳ್ಳುವಂತಹ ಜಂಟಿ ಮಿಲಿಟರಿ ಅಭ್ಯಾಸಗಳ ಬಗ್ಗೆ ನೋಡೋಣ ಪದೇ ಪದೇ ಎಕ್ಸಾಮ್ಗಳಲ್ಲಿ ಕೇಳ್ತಾನೆ ಇರ್ತಾರೆ ಓಕೆ ಮೊದಲೇದಾಗಿ ಮಿತ್ರಶಕ್ತಿ ಸೊ ಇದನ್ನು ಶ್ರೀಲಂಕಾದೊಂದಿಗೆ ಹ್ಯಾಂಡ್ ಇನ್ ಹ್ಯಾಂಡ್ ಇದನ್ನು ಚೀನಾದೊಂದಿಗೆ ಶಕ್ತಿ ಸೊ ಇದನ್ನು ಫ್ರಾನ್ಸ್ನೊಂದಿಗೆ ನೊಮ್ಯಾಡಿಕ್ ಎಲಿಫೆಂಟ್ ಇದನ್ನು ಮಂಗೋಲಿಯಾದೊಂದಿಗೆ ಯುದ್ಧ ಅಭ್ಯಾಸ್ ಸೊ ಇದನ್ನು ಅಮೇರಿಕಾದೊಂದಿಗೆ ಸೂರ್ಯಕಿರಣ್ ಸೊ ಇದನ್ನು ನೇಪಾಳದೊಂದಿಗೆ ಲೆಮಿತ್ತೆ ಇದನ್ನು ಶಿಶೆಲ್ಸ್ ದೇಶದೊಂದಿಗೆ ಪ್ರಬಲ್ ದೋಸ್ತಕ್ ಇದನ್ನು ಕಜಕಿಸ್ತಾನದೊಂದಿಗೆ ಅಲ್ ನಹಾಗ ಇದನ್ನು ಒಮನ್ನೊಂದಿಗೆ ಅಜಯ ವಾರಿಯರ್ ಇದನ್ನು ಯುನೈಟೆಡ್ ಕಿಂಗ್ಡಮ್ನೊಂದಿಗೆ ಸಂಪ್ರೀತಿ ಇದನ್ನು ಬಾಂಗ್ಲಾದೇಶದೊಂದಿಗೆ ಅಸ್ತ್ರ ಹಿಂದ್ ಇದನ್ನು ಆಸ್ಟ್ರೇಲಿಯಾದೊಂದಿಗೆ ಭಾರತವು ಕೈಗೊಳ್ಳುವಂತಹ ಜಂಟಿ ಮಿಲಿಟರಿ ಅಭ್ಯಾಸ ಇವಾಗಿವೆ ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಸೊ ಇನ್ನು ಅಮೃತ ಯೋಜನೆಗೆ ಒಟ್ಟು ಏಳ್ನೂರ ಐವತ್ತು ಗ್ರಾಮ ಪಂಚಾಯತಿಗಳನ್ನು ಆಯ್ಕೆ ಮಾಡಲಾಗಿದೆ ಹಾಗಾದರೆ ಅಮೃತ ಯೋಜನೆ ಸೊ ಅಮೃತ ಗ್ರಾಮ ಪಂಚಾಯಿತಿ ಯೋಜನೆಯನ್ನು ಭಾರತದ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ನೆನಪಿಗಾಗಿ ನಮ್ಮ ಕರ್ನಾಟಕ ಸರ್ಕಾರ ಜಾರಿಗೊಳಿಸಿದೆ ಓಕೆ ಸೊ ಈ ಅಮೃತ ಗ್ರಾಮ ಪಂಚಾಯತಿ ಯೋಜನೆಯಡಿ ಒಟ್ಟು ಎಷ್ಟು ಪಂಚಾಯಿತಿಗಳನ್ನು ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಏಳ್ನೂರ ಐವತ್ತು ಹಾಗಾದರೆ ಅಮೃತ ಗ್ರಾಮ ಪಂಚಾಯತಿ ಯೋಜನೆಯ ಪ್ರಮುಖ ಉದ್ದೇಶ ಏನಂದರೆ ಸೊ ಯಾವ ಪಂಚಾಯಿತಿಗಳು ಇದರಲ್ಲಿ ಆಯ್ಕೆ ಆಗ್ತವೆ ಅಂಥ ಪಂಚಾಯತಿಗಳಲ್ಲಿ ಸೊ ಬೀದಿ ದೀಪ ಕುಡಿಯುವ ನೀರಿನ ಯೋಜನೆ ಮತ್ತು ಶೇಕಡಾ ನೂರರಷ್ಟು ಘನತ್ಯಾಜ್ಯ ವಿಂಗಡಣೆ ಮತ್ತು ವಿಲೇವಾರಿ ತ್ಯಾಜ್ಯ ನೀರನ್ನು ವೈಜ್ಞಾನಿಕವಾಗಿ ವಿಸರ್ಜನೆ ಮಾಡೋದು ಸೌರ ವಿದ್ಯುತ್ ಅಳವಡಿಕೆ ಡಿಜಿಟಲ್ ಲೈಬ್ರರಿ ಸುಸಜ್ಜಿತ ಶಾಲೆಗಳು ಸೊ ಇತ್ತೀಚೆಗೆ ಸೊ ಇತರ ಮೂಲ ಸೌಕರ್ಯ ಸೌಲಭ್ಯಗಳನ್ನು ಅಂಥ ಪಂಚಾಯಿತಿಗಳಿಗೆ ಒದಗಿಸುವುದು ಆದಲ್ಲಿ ಆಯ್ಕೆಯಾದಂಥ ಪ್ರತಿ ಪಂಚಾಯತಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಅನುದಾನವನ್ನು ಕೂಡ ನೀಡಲಾಗುತ್ತೆ ಪೂರ್ವ ಸಿಕ್ಕಿಂ ಜಿಲ್ಲೆಯು ಈಶಾನ್ಯ ಪ್ರದೇಶ ಜಿಲ್ಲಾ ಎಸ್ ಟಿ ಜಿ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅಗ್ರಸ್ಥಾನದಲ್ಲಿದೆ ಈ ಸೂಚ್ಯಂಕವನ್ನು ಜಂಟಿಯಾಗಿ ಯಾರು ಬಿಡುಗಡೆಗೊಳಿಸಿದ್ದಾರೆ ಸೊ ಈ ಸೂಚ್ಯಂಕವನ್ನು ನೀತಿ ಆಯೋಗ ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವಾಲಯ ಮತ್ತು ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮೂರು ಕೂಡ ಜಂಟಿಯಾಗಿ ಬಿಡುಗಡೆಗೊಳಿಸಿವೆ ಓಕೆ ಸೊ ಹಾಗಾದರೆ ಇಂಗ್ಲೀಷ್ನಲ್ಲಿ ನೋಡೋದಾದರೆ ನಾರ್ತ್ ಈಸ್ಟರ್ನ್ ರೀಸನ್ ಡಿಸ್ಟಿಕ್ ಸಸ್ಟೇನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇಂಡೆಕ್ಸ್ ರಿಪೋರ್ಟ್ ಅಂದರೆ ಭಾರತದ ಈಶಾನ್ಯ ರಾಜ್ಯಗಳ ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸೂಚ್ಯಾಂಕ ಓಕೆ ಬಿಡುಗಡೆ ಮಾಡಿದವರು ನೀತಿ ಆಯೋಗ ಪ್ರಮುಖವಾಗಿ ಯಾರ ಸಹಭಾಗಿತ್ವದಲ್ಲಿ ಅಂದರೆ ಎಮ್ ಡೋನರ್ ಸೊ ಅಂದರೆ ಎಮ್ ಡೋನರ್ ಅಂದರೆ ಏನಿಲ್ಲ ಸೊ ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಸನ್ ಅಂದರೆ ಭಾರತದ ಈಶಾನ್ಯ ಪ್ರದೇಶ ಅಭಿವೃದ್ಧಿ ಸಚಿವಾಲಯ ಸಹಭಾಗಿತ್ವದಲ್ಲಿ ನೀತಿ ಆಯೋಗ ಬಿಡುಗಡೆ ಮಾಡಿದೆ ಇದಕ್ಕೆ ತಂತ್ರಜ್ಞಾನ ಬೆಂಬಲವನ್ನು ನೀಡಿದಂಥ ಸಂಸ್ಥೆ ಅಂದರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಕನ್ನಡದಲ್ಲಿ ಕರಿತೀವಿ ಹಾಗಾದರೆ ಈ ಸೂಚಂಕದ ಪ್ರಕಾರ ಈಶಾನ್ಯ ಪ್ರದೇಶದಲ್ಲಿನ ಯಾವ ಜಿಲ್ಲೆ ಅಗ್ರಸ್ಥಾನದಲ್ಲಿದೆ ಅಂದರೆ ಸಿಕ್ಕಿಂ ರಾಜ್ಯದ ಪೂರ್ವ ಸಿಕ್ಕಿಂ ಜಿಲ್ಲೆ ಅಗ್ರಸ್ಥಾನದಲ್ಲಿದೆ ಕೊನೆಯ ಸ್ಥಾನದಲ್ಲಿ ನಾಗಾಲ್ಯಾಂಡ್ನ ಕಿಪೈರ್ ಜಿಲ್ಲೆ ಇದೆ ಓಕೆ ಒಟ್ಟು ಎಷ್ಟು ಜಿಲ್ಲೆಗಳನ್ನು ಕನ್ಸಿಡರ್ ಮಾಡಲಾಗಿತ್ತು ಅಂದರೆ ನೂರ ಮೂರು ಜಿಲ್ಲೆಗಳನ್ನು ಹಾಗಾದರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬಗ್ಗೆ ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಕೇಂದ್ರ ಕಚೇರಿ ನವದೆಹಲಿ ಸಾರಿ ನ್ಯೂಯಾರ್ಕ್ನಲ್ಲಿ ಇದೆ ಓಕೆ ಹಾಗಾದರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳ ಪ್ರಮುಖ ಉದ್ದೇಶ ಏನು ಹೆಸರು ಹೇಳುವಂತೆ ಸೊ ಸದಸ್ಯ ರಾಷ್ಟ್ರಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅಥವಾ ವಿಶ್ವದಾದ್ಯಂತ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ಇದರ ಪ್ರಮುಖ ಉದ್ದೇಶ ಆಗಿದೆ ಹಾಗಾದರೆ ಈ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಕ್ಕೆ ಇದಕ್ಕೆ ಸೊ ಹಣ ಎಲ್ಲಿಂದ ಬರುತ್ತೆ ಸೊ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಏನಿದೆ ಅವು ಸ್ವತಃ ಕೊಡುಗೆಗಳನ್ನು ನೀಡ್ತವೆ ಇಲ್ಲ ಹಣವನ್ನು ದಾನವನ್ನಾಗಿ ನೀಡ್ತವೆ ಅಂತಹ ಹಣವನ್ನೇ ಬಳಸ್ಕೊಂಡು ಇದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತೆ ಅದಲ್ಲದೆ ಇದರ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ಸೊ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಏನು ಹದಿನೇಳು ಗುರಿಗಳಿದ್ದಾವೆ ಸೊ ಅವುಗಳನ್ನು ವಿಶ್ವದಾದ್ಯಂತ ಸಾಧಿಸಲು ಸೊ ಈ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತೆ ಕ್ವಶನನ್ನು ಕೇಳ್ತಾರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವಲ್ಲಿ ವಿಶ್ವಸಂಸ್ಥೆಯ ಯಾವ ಅಂಗಸಂಸ್ಥೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತೆ ಸೊ ಅವಾಗ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಅಸಂಘಟಿತ ವಲಯಕ್ಕಾಗಿ ಇ ಶ್ರಮ್ ಪೋರ್ಟಲನ್ನು ಆರಂಭಿಸಿದೆ ಸೊ ಇದರ ಅಡಿಯಲ್ಲಿ ಫಲಾನುಭವಿಗಳು ಎಷ್ಟು ರೂಪಾಯಿಗಳವರೆಗೆ ಅಪಘಾತ ವಿಮೆಯನ್ನು ಪಡೆಯಲಿದ್ದಾರೆ ಒಟ್ಟು ಎರಡು ಲಕ್ಷ ರೂಪಾಯಿಗಳವರೆಗೆ ಅಪಘಾತ ವಿಮೆಯನ್ನು ಪಡೆಯಲಿದ್ದಾರೆ ಹಾಗಾದರೆ ಈ ಶ್ರಮ್ ಪೋರ್ಟಲ್ ಬಗ್ಗೆ ಸ್ವಲ್ಪ ಡೀಪಾಗಿ ತಿಳ್ಕೊಳ್ಳೋಣ ಓಕೆ ಮೊದಲನೇದಾಗಿ ಇ ಶ್ರಮ್ ಪೋರ್ಟಲನ್ನು ಕಾರ್ಮಿಕ ಮತ್ತು ಉದ್ಯೋಗ ಸಚಿವರಾದಂತಹ ಶ್ರೀ ಭೂಪಿಂದರ್ ಯಾದವರು ಉದ್ಘಾಟನೆ ಮಾಡಿದ್ದಾರೆ ಹಾಗಾದರೆ ಈ ಶ್ರಮ್ ಪೋರ್ಟಲನ್ನು ಜಾರಿಗೊಳಿಸುತ್ತಿರುವಂತಹ ಸಚಿವಾಲಯ ಯಾವುದಂದರೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಹಾಗಾದರೆ ಈ ಶ್ರಮ್ ಪೋರ್ಟಲ್ನ ಪ್ರಮುಖ ಉದ್ದೇಶ ಏನು ಸೊ ಈ ಪೋರ್ಟಲ್ನಲ್ಲಿ ಸುಮಾರು ಮೂವತ್ತೆಂಟು ಕೋಟಿ ಅಸಂಘಟಿತ ಕಾರ್ಮಿಕರು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ಮೊದಲೇದಾಗಿ ಅಸಂಘಟಿತ ಕಾರ್ಮಿಕರು ಅಂದರೆ ಯಾರು ಸೊ ಇವರು ಯಾವುದೇ ಸಂಘವನ್ನು ಹೊಂದಿರಲ್ಲ ಯಾವುದೇ ಒಕ್ಕೂಟದಲ್ಲಿರಲ್ಲ ಸರ್ಕಾರಿ ನೌಕರಿಗೆ ದೊರಕುವಂಥ ಸೌಲಭ್ಯಗಳು ಇವರಿಗೆ ದೊರಕಲ್ಲ ಅಂತಹ ಕಾರ್ಮಿಕರೇ ಅಸಂಘಟಿತ ಕಾರ್ಮಿಕರು ಫಾರ್ ಎಕ್ಸಾಂಪಲ್ ಬೀದಿ ಬೀದಿ ವ್ಯಾಪಾರಿಗಳು ಸೊ ಮನೆ ಕೆಲಸಗಾರರು ಕಟ್ಟಡ ಕಾರ್ಮಿಕರು ಮತ್ತು ಕೂಲಿ ಕೆಲಸಗಾರರು ಇವರೆಲ್ಲ ಅಸಂಘಟಿತ ಕಾರ್ಮಿಕರು ಓಕೆ ಇಂಥ ಸುಮಾರು ಮೂವತ್ತೆಂಟು ಕೋಟಿ ಅಸಂಘಟಿತ ಕಾರ್ಮಿಕರು ಸೊ ಈ ಇ ಶ್ರಮ್ ಪೋರ್ಟಲ್ನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸ್ಕೋಬೋದು ಸೊ ನೋಂದಾಯಿಸುವ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೊಳಿಸುತ್ತಿರುವ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳ ಪ್ರಯೋಜನವನ್ನು ಇವರು ಪಡೆಯಬಹುದು ಹಾಗಾದರೆ ಪ್ರಾರಂಭದಲ್ಲಿ ಸೊ ಇಲ್ಲಿ ನೋಂದಾವಣೆ ಮಾಡಿಕೊಂಡವರಿಗೆ ಯಾವ ಸೌಲಭ್ಯ ದೊರೆಯಲಿದೆ ಅಂದರೆ ಎರಡು ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮೆ ರಕ್ಷಣೆ ಇವರಿಗೆ ದೊರೆಯಲಿದೆ ಏನಾದರೂ ನಿಮಗೆ ಆಕ್ಸಿಡೆಂಟ್ ಆದರೆ ಆ ಆ್ಯಕ್ಸಿಡೆಂಟ್ನಲ್ಲಿ ಸಾವು ಉಂಟಾದರೆ ಅಥವಾ ಶಾಶ್ವತ ಅಂಗವೈಕಲ್ಯ ಉಂಟಾದರೆ ಎರಡು ಲಕ್ಷ ರೂಪಾಯಿ ವಿಮೆಯನ್ನು ನೀಡಲಾಗುವುದು ಒಂದೆಡೆ ಭಾಗಶಃ ಅಂಗವೈಕಲ್ಯ ಉಂಟಾದರೆ ಒಂದು ಲಕ್ಷ ರೂಪಾಯಿವರೆಗೆ ನೀಡಲಾಗುವುದು ಆದಲ್ಲದೆ ಈ ಪೋರ್ಟಲ್ನಲ್ಲಿ ನೋಂದಾವಣಿ ಮಾಡಿದವರಿಗೆ ಹನ್ನೆರಡು ಅಂಕಿಗಳ ಯೂನಿವರ್ಸಲ್ ಅಕೌಂಟ್ ನಂಬರನ್ನು ಕೂಡ ನೀಡಲಾಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಎಷ್ಟು ಅಂಕಿಗಳ ಅಕೌಂಟ್ ನಂಬರನ್ನು ನೀಡ ನೀಡಲಾಗುತ್ತೆ ಅಂತ ಕೂಡ ಪ್ರಶ್ನೆಯನ್ನು ಕೇಳಬಹುದು ಮಹಿಳಾ ಸಬಲೀಕರಣದ ಮೊದಲ ಜಿ ಟ್ವೆಂಟಿ ಮಂತ್ರಿಗಳ ಸಮ್ಮೇಳನದಲ್ಲಿ ಭಾರತ ಸರ್ಕಾರದ ಪರವಾಗಿ ಸ್ಮೃತಿ ಇರಾನಿ ಭಾಗವಹಿಸಿದರು ಈ ಸಮ್ಮೇಳನವನ್ನು ವರ್ಚುವಲ್ ಆಗಿ ಯಾವ ದೇಶ ಆಯೋಜನೆ ಮಾಡಿದೆ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದರೆ ಇದೇ ಮೊದಲ ಬಾರಿಗೆ ಇಂಥ ಸಮ್ಮೇಳನವನ್ನು ಜಿ ಟ್ವೆಂಟಿ ಹಮ್ಮಿಕೊಳ್ತಾ ಇದೆ ಓಕೆ ಜಿ ಟ್ವೆಂಟಿ ಮಿನಿಸ್ಟರಿಯಲ್ ಕಾನ್ಫರೆನ್ಸ್ ಆನ್ ವುಮೆನ್ ಎಂಪವರ್ಮೆಂಟ್ ಅಂದರೆ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತಹ ಜಿ ಟ್ವೆಂಟಿ ಮಂತ್ರಿಗಳ ಸಭೆ ಇದರಲ್ಲಿ ಭಾರತದಿಂದ ಭಾಗಸ್ತವರೂ ಸ್ಮೃತಿ ಇರಾನಿ ಇವರು ಪ್ರಸ್ತುತ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾಗಿದ್ದಾರೆ ಹಾಗಾದರೆ ಸೊ ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ದೇಶ ಅಥವಾ ಆಯೋಜನೆ ಮಾಡಿದಂತಹ ದೇಶ ಯಾವುದಂದ್ರೆ ಅದು ಇಟಲಿ ಹಾಗಾದರೆ ಜಿ ಟ್ವೆಂಟಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಓಕೆ ಸೊ ಜಿ ಕೆ ರಿಲೇಟೆಡ್ ಪ್ರಶ್ನೆಗಳನ್ನು ಕೇಳ್ತಾನೆ ಇರ್ತಾರೆ ಮೊದಲನೇದಾಗಿ ಇದರ ಉದ್ದೇಶ ಏನು ಸೊ ಪ್ರಮುಖ ಕೈಗಾರಿಕರಣಗೊಂಡ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳನ್ನು ಒಟ್ಟುಗೂಡಿಸಿ ಸೊ ಜಾಗತಿ ಜಾಗತಿಕವಾಗಿ ಆರ್ಥಿಕತೆಯಲ್ಲಿ ಇರುವಂಥ ಪ್ರಮುಖ ಸಮಸ್ಯೆಗಳನ್ನು ಚರ್ಚೆ ಮಾಡೋದೇ ಇದರ ಪ್ರಮುಖ ಉದ್ದೇಶ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಸೊ ಇದರ ಸದಸ್ಯ ರಾಷ್ಟ್ರಗಳು ಎಷ್ಟಂದರೆ ಹತ್ತೊಂಬತ್ತು ಪ್ಲಸ್ ಒಂದು ಅಂದರೆ ಏನು ಹತ್ತೊಂಬತ್ತು ರಾಷ್ಟ್ರಗಳು ಪ್ಲಸ್ ಒಂದು ಯುರೋಪಿಯನ್ ಯೂನಿಯನ್ ಅಂದರೆ ಯುರೋಪಿಯನ್ ಯೂನಿಯನ್ನಲ್ಲೇ ಮತ್ತೆ ಇಪ್ಪತ್ತೇಳು ರಾಷ್ಟ್ರಗಳಿವೆ ಹಾಗಾದರೆ ಒಟ್ಟು ರಾಷ್ಟ್ರಗಳ ಸಂಖ್ಯೆ ಎಷ್ಟಂತ ಕನ್ನಿಡಿಯರಿ ಓಕೆ ಹಾಗಾದರೆ ಇತ್ತೀಚಿನ ಸಮ್ಮೇಳನಗಳು ಜಿ ಟ್ವೆಂಟಿ ಸಮ್ಮೇಳನಗಳು ಎಲ್ಲೆಲ್ಲಿ ನಡೆದಿದ್ದಾವೆ ಸೊ ಹದಿನೈದನೇ ಸಮ್ಮೇಳನ ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಿತ್ತು ಹದಿನಾರನೇ ಸಮ್ಮೇಳನ ಇಟಲಿಯ ರೋಮ್ನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹದಿನೇಳನೇ ಸಮ್ಮೇಳನ ಇಂಡೋನೇಷ್ಯಾದಲ್ಲಿ ಅದರಲ್ಲಿ ಇಂಡೋನೇಷ್ಯಾದ ಬಾಲಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆಯಲಿದೆ ಮೋಸ್ಟ್ ಇಂಪಾರ್ಟೆಂಟ್ ಜಿ ಟ್ವೆಂಟಿ ಹದಿನೆಂಟನೇ ಸಮ್ಮೇಳನ ನಮ್ಮ ಭಾರತದ ನವದೆಹಲಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆಯಲಿದೆ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ಲಿ ಪ್ರಶ್ನೆಯನ್ನು ಕೇಳಬಹುದು ಸ್ವೀಪ್ ಎಂಬ ಸಮಾಲೋಚನಾ ಕಾರ್ಯಾಗಾರವನ್ನು ಇತ್ತೀಚೆಗೆ ಯಾವ ಸಂಸ್ಥೆಯೂ ಆಯೋಜಿಸಿದೆ ಓಕೆ ಸೊ ಸ್ವೀಪ್ ಎಂಬ ಸಮಾಲೋಚನಾ ಕಾರ್ಯಾಗಾರವನ್ನು ಇತ್ತೀಚೆಗೆ ಭಾರತದ ಚುನಾವಣಾ ಆಯೋಗ ಆಯೋಜನೆ ಮಾಡಿದೆ ಹಾಗಾದರೆ ಸ್ವೀಪ್ನ ಫುಲ್ಫಾರ್ಮ್ ಏನು ಸಿಸ್ಟಮೆಟಿಕ್ ವೋಟರ್ಸ್ ಎಜುಕೇಷನ್ ಆ್ಯಂಡ್ ಎಲೆಕ್ಟೋರಲ್ ಪಾರ್ಟಿಸಿಪೇಷನ್ ಅಂದರೆ ಮತದಾರರಿಗೆ ಚುನಾವಣೆಯ ಕುರಿತು ಶಿಕ್ಷಣವನ್ನು ನೀಡೋದು ಮತ್ತು ಅದರ ಕುರಿತು ಜಾಗೃತಿಯನ್ನು ಮೂಡಿಸೋದು ಈ ಕಾರ್ಯಾಗಾರದ ಪ್ರಮುಖ ಉದ್ದೇಶ ಓಕೆ ಹಾಗಾದರೆ ಭಾರತದ ಚುನಾವಣಾ ಆಯೋಗ ಸ್ಥಾಪನೆಗೆ ಇದ್ದಾವಾಗ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತೈದು ಜನವರಿ ಇಪ್ಪತ್ತೈದನೇ ನಾವು ಪ್ರತಿ ವರ್ಷ ರಾಷ್ಟ್ರೀಯ ಮತದಾರರ ದಿನ ಅಂತ ಆಚರಣೆ ಮಾಡ್ತೀವಿ ಹಾಗಾದರೆ ಭಾರತದ ಚುನಾವಣಾ ಆಯೋಗದ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಂಥ ಸಂವಿಧಾನದ ವಿಧಿ ಯಾವುದು ಸೊ ವಿಧಿ ಮುನ್ನೂರ ಇಪ್ಪತ್ತ್ನಾಲ್ಕು ಹಾಗಾದರೆ ಪ್ರಸ್ತುತ ಭಾರತ ಚುನಾವಣೆ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಯಾರು ಸೊ ಸುಶೀಲ್ ಚಂದ್ರವರು ಓಕೆ ದೆಹಲಿ ಸರ್ಕಾರವು ತನ್ನ ಕೆ ಮೆಂಟರ್ಸ್ ಕಾರ್ಯಕ್ರಮದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ನೇಮಕ ಮಾಡಿದೆ ಸೊ ಇತ್ತೀಚೆಗೆ ಸೋನು ಸೂದ್ ಅವರನ್ನು ದೆಹಲಿ ಸರ್ಕಾರ ದೇಶ್ ಕೆ ಮೆಂಟರ್ಸ್ ಕಾರ್ಯಕ್ರಮದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡಲಾಗಿದೆ ದೇಶ್ ಕೆ ಮೆಂಟರ್ಸ್ನ ಪ್ರಮುಖ ಉದ್ದೇಶ ಏನಂದರೆ ಸೊ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮಾರ್ಗದರ್ಶನ ನೀಡುವಂಥ ಒಂದು ಕಾರ್ಯಕ್ರಮ ಇದಾಗಿದೆ ಇನ್ನು ವಿಶ್ವದಲ್ಲೇ ಗರಿಷ್ಠ ಸಿ ಸಿ ಟಿ ವಿ ಕಣ್ಗಾಲ್ ಕಣ್ಗಾವಲಿ ಇರುವ ನಗರವಾಗಿ ದೆಹಲಿ ಹೊರಹೊಮ್ಮಿದೆ ಓಕೆ ಅಂದರೆ ದೆಹಲಿ ನಗರದಲ್ಲಿ ಅತಿ ಹೆಚ್ಚು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಲಾಗಿದೆ ಓಕೆ ಅಂದರೆ ಪ್ರತಿ ಚದರ ಮೈಲಿಗೆ ಅತಿ ಹೆಚ್ಚು ಸಿ ಸಿ ಟಿ ವಿ ಕ್ಯಾಮರಾಗಳನ್ನು ಹೊಂದಿದಂಥ ನಗರ ಯಾವುದಂದರೆ ದೆಹಲಿ ಓಕೆ ಎರಡನೇ ಸ್ಥಾನದಲ್ಲಿ ಯಾವುದಿದೆ ಲಂಡನ್ ಓಕೆ ಸೊ ಮೂರನೇ ಸ್ಥಾನದಲ್ಲಿ ಚೆನ್ನೈ ಇದೆ ಓಕೆ ಹಾಗಾದರೆ ಈ ವರದಿಯನ್ನು ಪ್ರಕಟಪಡಿಸಿದ ಸಂಸ್ಥೆ ಯಾವುದು ಸೊ ಭದ್ರತಾ ಸೈಬರ್ ಭದ್ರತಾ ಸಂಶೋಧನಾ ಸಂಸ್ಥೆ ಆದ ಕಂಪ್ಯಾರಿಟೆಕ್ ಓಕೆ ಟಿ ಬಿ ತಡೆಗಟ್ಟುವಿಕೆ ಪಾಲುದಾರಿಕೆ ಮಂಡಳಿ ಅಂದರೆ ಸ್ಟಾಪ್ ಟಿ ಬಿ ಪಾರ್ಟ್ನರ್ಶಿಪ್ ಬೋರ್ಡ್ನ ಅಧ್ಯಕ್ಷರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ ಸ್ಟಾಪ್ ಟಿ ಬಿ ಪಾರ್ಟ್ನರ್ಶಿಪ್ ಬೋರ್ಡ್ ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೊ ಈ ಟಿ ಬಿ ವಿರುದ್ಧ ಹೋರಾಟ ಮಾಡಲು ಸ್ಥಾಪಿತವಾದ ಒಂದು ಸಂಸ್ಥೆ ಸೊ ಇದರ ಅಧ್ಯಕ್ಷತೆಯನ್ನು ರೀಸೆಂಟಾಗಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಮನ್ಸುಖ್ ಅವರು ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ನಿಮಗೆ ಗೊತ್ತಿರ್ಬೋದು ವಿಶ್ವಸಂಸ್ಥೆ ಎರಡು ಸಾವಿರದ ಮೂವತ್ತರ ಒಳಗಾಗಿ ಸೊ ಈ ಟಿ ಬಿ ರೋಗವನ್ನು ನಿರ್ಮೂಲನೆ ಮಾಡುವ ಗುರಿಯನ್ನು ಹೊಂದಿದರೆ ಭಾರತ ಎರಡು ಸಾವಿರದ ಒಳಗಾಗಿಯೇ ನಿರ್ಮೂಲನೆ ಮಾಡ್ತೀವಿ ಅಂತ ಪಣವನ್ನು ತೊಟ್ಟಿದೆ ಓಕೆ ಸೊ ಈ ಟಿ ಬಿ ಅನ್ನೋದು ಸೊ ನಾವು ಕಾಮನಾಗಿ ಕನ್ನಡದಲ್ಲಿ ಕ್ಷಯ ರೋಗ ಅಂತ ಕರಿತೀವಿ ಹೌದಾ ಸೊ ಕ್ಷಯ ರೋಗ ಪ್ರಮುಖವಾಗಿ ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗ ಓಕೆ ಇತ್ತೀಚೆಗೆ ನಿಧನರಾದ ಟೆಡ್ ಡೆಕ್ಸ್ಟರ್ ಯಾವ ದೇಶದ ಮಾಜಿ ಕ್ರಿಕೆಟ್ ನಾಯಕರಾಗಿದ್ದರು ಸೊ ಇವರು ಇಂಗ್ಲೆಂಡ್ ದೇಶದ ಮಾಜಿ ಕ್ರಿಕೆಟ್ ನಾಯಕರಾಗಿದ್ದರು ಎ ಎಸ್ ರಾಜೀವ್ ಇವರನ್ನು ಯಾವ ಬ್ಯಾಂಕಿನ ಎಮ್ ಡಿ ಮತ್ತು ಸಿ ಇ ಆಗಿ ಮರು ನೇಮಕ ಮಾಡಲಾಗಿದೆ ಅಂದರೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಅದೇ ರೀತಿ ಎಸ್ ಎಸ್ ಮಲ್ಲಿಕಾರ್ಜುನ ರಾವೋ ಇವರನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಎಮ್ ಡಿ ಮತ್ತು ಸಿ ಇ ಆಗಿ ಮರು ನೇಮಕ ಮಾ ಮಾಡಲಾಗಿದೆ ಅದೇ ರೀತಿ ಅತುಲ್ ಕುಮಾರ್ ಗೋಯಲ್ ಸೇವರನ್ನ ಇವರನ್ನು ಯುಕೋ ಬ್ಯಾಂಕ್ನ ಎಮ್ ಡಿ ಆ್ಯಂಡ್ ಸಿ ಓ ಆಗಿ ಮರು ನೇಮಕ ಮಾಡಲಾಗಿದೆ ಸ ಆಗಸ್ಟ್ ನಾಲ್ಕನೇ ವಾರದ ಐವತ್ತು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಓಕೆ ಸೊ ಮತ್ತೆ ಸೊ ನಾಳೆ ಪ್ರತಿನಿತ್ಯ ಕರೆಂಟ್ ಅಫೇರ್ಸ್ ವಿಡಿಯೋಂದಿಗೆ ಮತ್ತೆ ಭೇಟಿಯಾಗೋಣ ಸಲೇ ಟೇಕ್ ಕೇರ್